ರೇ ಸ್ವಾಮಿ, ಯಾರ್ರೀ ಮನೇಲಿ? ಯಾರಪ್ಪ ಅದು? ಬೆಳಿಗ್ಗೆ ಯಾರ್ರೀ ಮನೇಲಿ ಅಂತ ತರ್ಲೆ ಪ್ರಶ್ನೆ ಆಗ್ತಾ ಇರೋದು. ಕೊಟ್ಟಿಗೆಯಲ್ಲಿ ದನ ಇರುತ್ತೆ, ಗೋಡೆ ಪಕ್ಕದಲ್ಲಿ ಕತ್ತೆ ಇರುತ್ತೆ, ವಿಧಾನಸೌಧದಲ್ಲಿ ಮಂತ್ರಿಗಳಿರ್ತಾರೆ. ಈ ಮನೇಲಿ ಹಂಗೆ ನಾನು ಇದ್ದೀನಿ, ಬಂದ್ರಿ ಒಳಗೆ. ಓಹ್, ನೀವೇನೋ ಈ ಮನೆಯವರು? ಹೌದು, ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳೇ ಈ ಮನೆಯವರು. ಯಾಕೆ ಅನುಮಾನನ? ನಾನು ಈ ಮನೆ ಯಜಮಾನ ತರ ಕಾಣ್ತಾ ಇಲ್ವಾ? ಏ ಮಿಸ್ಟರ್, ನಾನು ನಿಮ್ಮ ಮನೆ ಪಕ್ಕದ ಮನೆಯವನು. ಓಹೋ, ನೀವು ನಮ್ಮ ಮನೆ ಪಕ್ಕದ ಮನೆ? ಬಾರೇ ಬಾ, ಮಂಗಳಾರತಿ ತಟ್ಟೆ ತಗೊಂಬಾ, ನಮ್ಮ ಮನೆ ಪಕ್ಕದ ಮನೆಯವರು ಬಂದವ್ರೆ. ರೇ ಮಿಸ್ಟರ್, ನನ್ನ ಏನು ಅಂತ ತಿಳ್ಕೊಂಡಿದ್ದೀರಿ ನೀವು? ಏನು? ನಾನು ಏಳು ಕುದುರೆ ಮಾಲೀಕ, ಮರ್ಯಾದೆ ಇರ್ಲಿ. ಸರಿ ಹೋಯ್ತು, ನಾನು ಎಂಟು ಮಕ್ಕಳ ಮಾಲೀಕ, ನನಗೂ ಸ್ವಲ್ಪ ಮರ್ಯಾದೆ ಇರ್ಲಿ. ನಾನು ನಮ್ಮ ಮನೆ ಕೆಲಸದವ್ರು, ನಾನು ನಿಮ್ಮ ಮನೆಗೆ ಎರಡು ಮೂರು ಸಾರಿ ಕಳಿಸಿದ್ದೆ. ಸರಿ ಹೋಯ್ತ್ರಿ, ನಿಮ್ಮ ಮನೆ ಕೆಲಸದವ್ರನ್ನೇ ನಮ್ಮ ಮನೆ ಕಳಿಸ್ಬೇಕಿನ್ನ, ನಮ್ಮ ಮನೆ ಕೆಲಸದವ್ರು ನಮ್ಮ ಮನೆಗೆ ಕಳ್ಸಕ್ಕಾಗತ್ತಾ? ಇಲ್ಲದೆಲ್ಲ ಮಾತಾಡ್ಬೇಡ್ರಿ ನೀವು. ನಮ್ಮ ಮನೆ ಕೆಲಸದವ್ರು ಬಂದಾಗ ನೀವು ಸಿಗ್ಲಿಲ್ವಂತೆ. ಏನಾಗ್ಬೇಕಾಗಿತ್ತು? ನಿನ್ನಿಂದ ನನಗೇನಾಗ್ಬೇಕು? ದರಿದ್ರ ರಾತ್ರಿ ಇಡೀ ನಿಮ್ ಮಕ್ಕಳು ಕೂಗಾಡದಿಂದ ನನಗೆ ನಿದ್ರೆ ಇಲ್ದಾಗ ಆಗೋಗಿದೆ. ಏನಾಯ್ತಂತೆ ಇವರಿಗೆ? ಪಕ್ಕದ ಮನೆ ಗವರ್ನರ್ ಸಾಹೇಬರಿಗೆ ನಮ್ಮ ಮಕ್ಕಳ ಮನೆ ಕಾಡ್ದಿಂದ ರಾತ್ರಿ ಎಲ್ಲ ನಿದ್ರೆ ಬರ್ಲಿಲ್ವಂತೆ. ಮಕ್ಕಳನ್ನ ನಿಶ್ಶಬ್ದ ಗಿಡಕ್ಕೆ ಆಗದೆ ಹೋದ್ರೆ ಮನೆ ಬಿಟ್ಟು ಮೈದಾನದಲ್ಲಿ ಎಲ್ಲಾದ್ರೂ ವಾಸ ಮಾಡ್ರಿ. ಯಾಕೆ? ನಾನು ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ನೀನ್ ಮನೆ ಬಿಟ್ಟು ಹೋಗದಿದ್ರೆ ನಾನು ಮನೇಲಿ ನೆಮ್ಮದಿಯಾಗಿ ಮಲಗೋಕ್ ಆಗೋದಿಲ್ಲ. ಅದಕ್ಕೆ ನಾನೇನು ಮಾಡ್ಲಿ? ಅಂತಂದ್ರೆ ನಾನು ಎಲ್ಲೂ ಹೋಗಿ ಮಲಕೊಳ್ಳಿ? ಅಲ್ಲಿದೆಯಲ್ಲಪ್ಪ ಊರ್ ತುಂಬಾ ರೈಲ್ವೆ ಪಟ್ರಿಗಳು, ಎಲ್ಲರೂ ಒಂದ್ ಕಡೆ ಹೋಗಿ ಮಲಿಕೊಂಬಿಡಿ. ನಾನು ಯಾಕೆ ಹೋಗ್ಲಿ ಅಲ್ಲಿ? ನಿನಗೆ ಬಂದಿರೋದಾಗತಿ, ನೀನು ಹೋಗಿ ಮಲ್ಕೊ. ಆಗ್ಲಾದ್ರೂ ಹೊಟ್ಟಿಗಿಲ್ದೆ ನಿನ್ನ ಮಕ್ಕಳು ನೆಗೆದು ಬಿದ್ದು ನಾನು ನೆಮ್ಮದಿಯಾಗಿ ನಿದ್ರೆ ಮಾಡ್ತೀನಿ. ಅಲ್ರಿ, ಮಕ್ಕಳಿಗೆ ಹೊಟ್ಟೆ ತುಂಬಾ ಕೂಳ್ ಹಾಕಿದ್ರೆ ಹೀಗೆ ಯಾಕ್ರಿ ನಾಯಿ ತರ ಆರಿಸಿಕೊಳ್ಳುತ್ತವೆ? ರೀ ಮಿಸ್ಟರ್, ನಿಮ್ ಹೆಸರೇನಂದ್ರೆ? ನನ್ನ ಹೆಸರು ಶ್ರೀರಾಮಚಂದ್ರ ಪ್ರಭು ಅಂತ. ಶ್ರೀರಾಮಚಂದ್ರ ಪ್ರಭು? ಓಹೋ, ಯಾರೋ ದಶರಥನ ಮಗ ಎಂಟಿನ ಜೊತೆಲಿ ಇಟ್ಕೊಂಡು ಕಾಡ್ಗೋದ್ನಲ್ಲ, ಆ ಶ್ರೀರಾಮಚಂದ್ರ ಪ್ರಭುನೋ ಅಥವಾ ನಮ್ಮ ಬಿಜೆಪಿ ಶ್ರೀರಾಮಚಂದ್ರ ಪ್ರಭುನೋ? ಯಾವ ಶ್ರೀರಾಮಚಂದ್ರ ಪ್ರಭು ಆದ್ರೆ ನನಗೇನಾಗಬೇಕು? ಅಲ್ಲ ಮಿಸ್ಟರ್ ಶ್ರೀರಾಮಚಂದ್ರ ಅವ್ರೆ, ನನ್ನ ಮಕ್ಕಳನ್ನ ಹೊಟ್ಟೆಗೆ ಇಟ್ಟಿಲ್ದೆ ಮಲಗಿಸ್ತಾ ಇರೋದನ್ನ ನೀವು ಪರ್ಸನಲಿ ಬಂದು ಕಿಟಕಿನಲ್ಲಿ ಕದ್ದಿ ಯಾವಾಗ ನೋಡಿದ್ರಿ? ಅದನ್ನ ನೋಡೋದಕ್ಕೆ ಬೇರೆ ಬರ್ಬೇಕೇನ್ರಿ? ಮತ್ತೆ ಹೊಟ್ಟೆ ತುಂಬಾ ಕೂಳ್ ಹಾಕಿದ್ರೆ ಅವು ಯಾಕ್ರಿ ಆ ರೀತಿ ಆರಿಸಿಕೊಳ್ಳುತ್ತವೆ? ರೀ ಸ್ವಾಮಿ, ಅವರು ನಿಜವಾಗ್ಲೂ ಹೊಟ್ಟೆಗೆ ಇಟ್ಟಿಲ್ಲ ಅಂತ ಹೇಳ್ತಾ ಇಲ್ಲ. ಮತ್ತೆ ನಿಮ್ ಯೋಗ್ಯತೆ ನೋಡಿ ಹೇಳ್ತೇವೆ. ನನ್ನ ಯೋಗ್ಯತೆ ನೋಡ? ನಿಮ್ಮಂತ ಹಲ್ಕಾ ಜನಗಳ ಹತ್ರ ಮಾತಾಡೋದಕ್ಕೆ ಬಂದಲ್ಲ, ನನ್ನ ಮೆಟ್ಟು ತಗೊಂಡು ನಾನೇ ಹೊಡ್ಕೋಬೇಕು. ಈ ಶುಭ ಕಾರ್ಯ ಯಾವಾಗ ಆಗುತ್ತೆ? ಇಲ್ಲ, ಕಣ್ ತುಂಬಾ ನೋಡ್ಕೊಂಡ್ಬಿಡೋಣ ಅಂತ. ಛೇ, ಈ ಹಾಳಾದ ಬೀದಿ ಜನ ನಿಮ್ನ ಹೇಗಾದ್ರೂ ಇಟ್ಕೊಂಡಿದಾರ್ರಿ? ನನ್ನಂಥವನಾಗಿದ್ದಿದ್ರೆ ಯಾವತ್ತೋ ಉಗಿದಷ್ಟು ಬಿಡ್ತಿದ್ದೆ ಇಲ್ಲಿಂದ. ರೇ ಜಡ್ಕಾ ಸಾಬಿ, ನಾನು ಜಡ್ಕಾ ಸಾಬಿನ? ಇನ್ನೇನು ಏಳು ಕುದುರೆ ಇಟ್ಕೊಂಡಿದ್ ಮಾತ್ರಕ್ಕೆ ನೀವು ಮೈಸೂರು ಮಹಾರಾಜರು? ರೇ, ನಿಮ್ ಅವತಾರ ನೋಡಿದ್ರೆ ಗೊತ್ತಾಗಲ್ವಾ ನೀವು ಜಡ್ಕಾ ಸಾಬಿ ಅಂತ? ಓಹೋ, ನಾ ಈ ಡ್ರೆಸ್ ನಲ್ಲಿ ಇದೀನಿ ಅಂತ ನೀವು ಹೇಳ್ತಿರೋದು? ಅಲ್ಲ, ನಿಮ್ ಮುಸುಡಿ ಇದೆಯಲ್ಲ ಅಂತ. ಈ ಡ್ರೆಸ್ ನಾನು ಹಾರ್ಸ್ ರೈಡಿಂಗ್ ಮಾಡೋದಕ್ಕೆ ಹಾಕೊಂಡಿರೋದು, ಗೊತ್ತೇನು? ಓಹೋ, ಹಾರ್ಸ್ ರೈಡಿಂಗ್? ರೇ ಸ್ವಾಮಿ, ನಮ್ಮ ದೇಶದ ರಸ್ತೆನಲ್ಲಿ ಎರಡು ಸೈಕಲ್ ಒಟ್ಟಿಗೆ ಹೋಗಕ್ಕೆ ಜಾಗ ಇಲ್ಲ, ನಿಮ್ದು ಹಾರ್ಸ್ ರೈಡಿಂಗ್ ಬೇರೆ ಕೇಡು. ನಿಲ್ಲಿಸಿ, ಸಾಕು. ಯಾಕೆ ಯಾಕೆ ಇಟ್ಕೋತಿದ್ದೀರಾ? ಬಾರೇ ಬಾ, ಜಲ್ದಿ ಬಾ, ಇಷ್ಟರಲ್ಲೇ ಇರಾನ್ ಇರಾಕ್ ಯುದ್ಧ ಶುರು ಆಗೋದ್ರಲ್ಲಿದೆ, ಬಾರೇ. ಯುದ್ಧನ? ನಾನ್ ಯಾಕ್ರಿ ಬರ್ಲಿ ಅಲ್ಲಿ ಸಹಾಯಕ್ಕೆ? ಸಹಾಯಕ್ಕಲ್ಲ ಕಣೆ, ನನ್ನ ಪರ್ಸನಲ್ ಬ್ಯಾಟ್ರಿ ವೀಕ್ ಆಗ್ಬಿಟ್ಟಿದೆ, ಚಾರ್ಜ್ ಮಾಡ್ಬೇಕು, ಅರ್ಜೆಂಟ್ ಆಗ್ಬಾ. ರೇ ಮಿಸ್ಟರ್, ನಾನು ಇಲ್ಲಿ ದುಸಾಬರಿ ಮಾಡೋದಕ್ಕೆಲ್ಲ ಬಂದಿರೋದಿಲ್ಲಿ. ಮತ್ತೆ ನಿಮ್ ಮಕ್ಳು ಗದ್ದಲದಿಂದ ಆಗ್ತಾ ಇರೋ ಗಲಾಟೆ ವಿಷಯ ಮಾತಾಡೋದಕ್ಕೆ ಬಂದಿರೋದು. ರೇ ಮಿಸ್ಟರ್ ಶ್ರೀರಾಮ್ ಚಂದ್ರ ಅವ್ರೆ, ಮನೆಯಲ್ಲಿ ಮಕ್ಕಳಿದ ಮೇಲೆ ಗಲಾಟೆ ಗದ್ದಲ ಆಗುತ್ತೆ ರೀ. ಹಾಗೇನೆ ಮಕ್ಕಳನ್ನು ಮಾಡಿದವರು ನೆರೆಹೊರೆಯವರಿಗೆ ತೊಂದರೆ ಆಗದ ಹಾಗೆ ಮಕ್ಕಳನ್ನ ಸಾಕೋದು ಅವ್ರ ಕರ್ತವ್ಯ ಅಂತ ತಿಳ್ಕೋಬೇಕು ಮಿಸ್ಟರ್. ಸರಿ ಹೋಯ್ತು, ನಿಮ್ ಮನೆ ನೆಮ್ಮದಿಗೋಸ್ಕರ ನನ್ನ ಮಕ್ಕಳು ಕುತ್ತಿಗೆ ನಿಚ್ಚಿಕ್ಬಿಡ್ಲಾ? ನಾನೆಲ್ಲರೂ ಹೇಳಿದೆ ನಿಮ್ ಮಕ್ಳು ಕುತ್ತಿಗೆ ಸಾಯಿಸಿ ಅಂತ. ರೀ ನಿಜ ಹೇಳ್ತೀನಿ ಕೇಳ್ರಿ, ನಿಮ್ ಮಕ್ಕಳು ಗದ್ದಲದಿಂದ ನಿದ್ರೆ ಅನ್ನೋದು ನನ್ನ ಹತ್ತಿರಕ್ಕೆ ಬರ್ತಾ ಇಲ್ವಲ್ರಿ? ಅದಕ್ಕೇನ್ ನಾನು ಕರ್ಕೊಂಬಂದ್ ನಿಮ್ ಪಕ್ಕದಲ್ಲಿ ಮಲಗಿಸ್ಲಾ ನಿದ್ರೇನಾ? ಸಾಕ್ ನಿಲ್ಸ್ರಿ ನಿಮ್ ತಮಾಷೆನ. ರೀ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಈ ನಿದ್ದೆ ಅನ್ನೋದು ನನ್ನ ಹತ್ರ ಬರ್ತಿಲ್ಲ ರೀ. ಯಾಗ ಬರುತ್ತೆ ಸ್ವಾಮಿ? ಇದು ಲಂಚಾವತಾರದ ಕಾಲ, ನಾಲ್ಕು ಕಾಸು ಕೊಟ್ರೆ ತಾನಾಗ್ತಾನೇ ಬಂದು ಪಕ್ಕದಲ್ಲಿ ಕುತ್ಕೊಂಡ್ಬಿಡುತ್ತೆ. ಛೇ, ನಿನಗೆಲ್ಲೋ ತಲೆ ಕೆಟ್ಟಿದೆ ಅಂತ ಕಾಣುತ್ತೆ. ಸ್ವಾಮಿ, ತಲೆ ಕೆಟ್ಟಿರೋದು ನನಗಲ್ಲ, ನಿಮಗೆ. ನೀವು ಪಕ್ಕದ ಮನೆಯವರು ಅಂತೀರಾ, ನನಗೆ ಸಹಾಯ ಮಾಡೋದು ಬಿಟ್ಬಿಟ್ಟು ನನ್ನ ಮೇಲೆ ಈ ರೀತಿ ರೇಗಾಡ್ತಿರಲ್ರಿ. ಸಹಾಯ? ಅದು ನಿನ್ನಂಥ ಅಯೋಗ್ಯನಿಗೆ. ಮತ್ತೆ ಸಹಾಯ ಪಡೆಯೋದಕ್ಕೆ ಲಾಯಕದ ಮನುಷ್ಯನೇ ಅಲ್ಲ ನೀನು, ಆ ಜನನೇ ಬೇರೆ. ನಿಮಗೆ ಅಲ್ರಿ ಮಕ್ಕಳಿರೋದು, ನನಗೂ ಮನೇಲಿ ಎರಡು ಮಕ್ಕಳಿದ್ದಾವೆ, ಎರಡು. ಅವು ನೋಡ್ರಿ, ಯಾವತ್ತಾದರೂ ಹತ್ತಿರೋದನ್ನ ಕೇಳಿದ್ದೀರಾ? ಯಾವತ್ತೂ ಅಳೋದೇ ಇಲ್ಲ, ಯಾವಾಗ ನೋಡು ನಗ್ತಾನೇ ಇರುತ್ತವೆ. ಯಾವಾಗ್ಲೂ ನಗ್ತಾ ಇರ್ತವ? ಅಯ್ಯೋ ಪಾಪ, ಎಲ್ಲೋ ಹುಚ್ಚಿಡ್ದಿರ್ಬೇಕು, ಹುಚ್ಚ ಆಸ್ಪತ್ರೆಗೆ ಸೇರಿಸ್ಬಿಡಿ.
ಇಲ್ಲ, ಯಾವ್ದಾರ ದೇವಸ್ಥಾನಕ್ಕೆ ಹೋಗಿ ಯಂತ್ರ ಕಟ್ಸಿ. ನೀನ್ ಇಂಥ ಮನುಷ್ಯ ಅಂತ ನನಗ್ ಗೊತ್ತಿರ್ಲಿಲ್ಲ. ಎಂಥ ಮನುಷ್ಯ ಅಂತ? ಎಂಥ ಮನುಷ್ಯ ಅಂತ ನನ್ನ ಬೇರೆ ಕೇಳ್ತಿದ್ಯಾ? ನಿನ್ ಯೋಗ್ಯತೆ ಈ ಬೀದಿಯವ್ರ ಎಲ್ರಿಗೂ ಗೊತ್ತು. ಯಾರ್ಯಾರು ಗೊತ್ತು? ಎಂಟನೇ ಮನೆ ಅಯ್ಯಂಗಾರರು, ಏಳನೇ ಮನೆ ಶಾಸ್ತ್ರಿಗಳು, ಆರನೇ ಮನೆ ರೆಡ್ಡಿಯವರು, ಐದನೇ ಮನೆ ನಾಯ್ಡುಗಳು, ನಾಲ್ಕನೇ ಮನೆ ಗೌಡ್ರು, ಮೂರನೇ ಮನೆ ಮುಸಲ್ಮಾನರು, ಎರಡನೇ ಮನೆ ಯಡಿಯೂರಪ್ಪ. ಬೇರೆ ನಿಲ್ಲಿಸ್ರಿ, ಇದೆಲ್ಲ ನನ್ನ ಟೀಕೆ ಮಾಡೋ ಜನಗಳ ಪಟ್ಟಿನ ಅಥವಾ ಆಕಾಶವಾಣಿ ಬೃಂದಾವನ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀರಾ ನೀವು? ಬೃಂದಾವನ ನಡೆಸ್ತಾರೆ ಬೃಂದಾವನನ? ಈ ಮಕ್ಕಳ ಗದ್ದಲದಿಂದ ನನಗಂತೂ ಸಾಕು ಸಾಕ ಹೋಗಿದ್ಯಪ್ಪ. ರೀ ಸ್ವಾಮಿ, ಮಕ್ಕಳ ವಿಷಯ ನಿಮಗ್ ಗೊತ್ತಿಲ್ಲ. ಅವು ನಕ್ರೂ ಚಂದ, ಅತ್ರೂ ಚಂದ. ಎಂಥ ಕೆಟ್ಟ ಮಕ್ಕಳಪ್ಪ. ರೀ ಮಕ್ಕಳೇನ್ರಿ ನಿಮ್ಮವು? ಮನೆ ಹಾಡ್ರು ಏನ್ ಮಾಡೋದು, ಪಕ್ಕದ ಮನೆಯವ್ರ ಸವಾಸ ದೋಷ. ಸಾಕು ನಿಲ್ಲಿಸ್ರಿ. ಮೊನ್ನೆ ಕಾಂಪೌಂಡ್ ನಲ್ಲಿ ನಾನು ನಮ್ ನಾಯಿ ಕೂತಿದ್ವಿ. ಯಾಕೆ ಅಮ್ಮವ್ರ ಮನೇಲಿ ಇರ್ಲಿಲ್ವಾ? ಸಾಕ್ರಿ ನಿಮ್ ತಮಾಷೆ. ಅಲ್ಲ, ನಾಯಿ ಜೊತೆಲಿ ಕೂತಿದ್ದಾಗ ನಿಮ್ ಮಕ್ಳು ಗಲ್ ತಗೊಂಡ್ ನಾಯಿ ಹೊಡೆದು ನಾಯಿನೇ ಸಾಯಿಸ್ಬಿಟ್ರಲ್ರಿ. ನಾಯಿನೇ ಸಾಯಿಸ್ಬಿಟ್ರ? ಪಾಪ, ಎಲ್ಲೋ ಗುರಿ ತಪ್ಪಿರ್ಬೇಕು, ಇಲ್ಲಾಂದ್ರೆ ನೀವ್ ಇವತ್ತು ಬಂದು ಇಷ್ಟು ಮಾತಾಡ್ತಾ ಇರ್ಲಿಲ್ಲ. ಗುರಿ ಗುರಿ ತಪ್ಪಿದ್ಯಂತೆ ಗುರಿ. ಅಷ್ಟೇ ಅಲ್ರಿ, ಈ ನಿನ್ ಮಕ್ಳಿಗೆ ಕಣ್ಣು ಕೂಡ ಸರಿಯಾಗಿ ಕಾಣಿಸೋದಿಲ್ಲ, ಕುರುಡ್ರು. ನಮ್ ಮಕ್ಳಿಗೆ ಕಣ್ಣು ಕಾಣಲ್ವಾ? ಮೊನ್ನೆ ಕುದುರೆನ ತಿರುಗಾಡಿಸ್ಕೊಂಡ್ ಬರೋಣ ಅಂತ ತೋಟದ ಕಡೆ ಕರ್ಕೊಂಡು ಹೋಗ್ತಾ ಇದ್ರೆ ನಿಮ್ ಮಕ್ಳು ಏನಂತ ಕೂಕೊಂಡ್ರು ಗೊತ್ತೇನ್ರಿ? ಏನಂತ ಕೂಗಿದ್ರು? ಯಾರಾದ್ರೂ ಕತ್ತೆ ಜೊತೆಲಿ ಹೋಗ್ತಿರೋದು ಅಂತಾರೆ. ಬೇಜಾರು ಮಾಡ್ಕೋಬೇಡಿ, ಅವ್ರು ನಿಮಗೆ ಹೇಳಿಲ್ಲ, ಕುದುರೆಗೆ ಹೇಳಿದ್ದಾರೆ. ಆಗೋಳಿ, ನಿಮ್ ಕುಲಪುತ್ರ ಹೇಗ್ ಬಡ್ಕೋತಿದಾನ್ ನೋಡಿ. ಅವನು ಬಡ್ಕೋತಾ ಇಲ್ಲ ರೀ, ಹಠ ಮಾಡ್ತಾ ಇದ್ದಾನೆ. ಹಠ ಯಾಕೆ? ನೀವ್ ಇಲ್ಲಿ ನಿಂತಿರೋವರೆಗೂ ಹಾಗೆ. ಯಾಕಂತೆ? ಅದು ದಿವಸ ಅವನ್ಗೆ ಐಸ್ ಕ್ರೀಮ್ ಕೊಡಿಸ್ತೀವಲ್ಲ, ಐಸ್ ಕ್ರೀಮ್ ಕೊಡಿಸಿ ಅಂತ ಹಠ ಮಾಡ್ತಾವನೆ. ಐಸ್ ಕ್ರೀಮ್? ಆಹಾ, ಐಸ್ ಕ್ರೀಮ್ ಕೊಡಿಸೋ ಮುಖ ನೋಡು. ಡೇ ಮಕ್ಕಳಿಗೆ ಮೈ ತುಂಬಾ ಮೊದ್ಲು ಬಟ್ಟೆ ಹೊಲಸೋದ್ ಕಲ್ತ್ಕೊಳ್ಳಿ, ಐಸ್ ಕ್ರೀಮ್ ಕೊಡಿಸ್ತಾರಂತೆ ಐಸ್ ಕ್ರೀಮ್ನ. ಯಾಕೋ ನಾಲ್ಗೆ ಬಾಳ ಉದ್ದ ಆಯ್ತು, ಸ್ವಲ್ಪ ಬಾಯಿ ಮುಚ್ಕೊಂಡು ಹೋಗ್ತೀರಾ? ನನ್ನ ನೀನು ಬಾಯಿ ಮುಚ್ಕೊಂಡು ಹೋಗು ಅಂತಿದ್ಯಾ? ನನ್ನ ಯಾರು ಅಂತ ತಿಳ್ಕೊಂಡಿದ್ಯಾ ನೀನು? ಇದುವರೆಗೂ ಮನುಷ್ಯ ಅನ್ಕೊಂಡಿದ್ದೆ, ಏನಾದ್ರು ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ. ನನಗೆ ಎಷ್ಟು ಪವರ್ ಇದೆ ಅಂತ ನಿಮ್ಗೆ ಗೊತ್ತಿಲ್ಲ. ಗೊತ್ತಿಲ್ವೇನ್ರಿ? ನಿಮ್ದು ಪೆಂಟಾರ್ಚ್ ಪವರ್. ನಾನು ಇಲ್ಲಿಗೆ ಬರೋದಕ್ ಮೊದ್ಲು ಈಗ ತಾನೆ ಪೊಲೀಸ್ ಕಮಿಷನರ್ ಇಂದ ಟೆಲಿಫೋನ್ ಬಂದಿತ್ತು ನನಗೆ. ಎಲ್ಲೋ ರಾಂಗ್ ನಂಬರ್ ಇರ್ಬೇಕು, ಬಂದಿರ್ಬೇಕು. ಮೊನ್ನೆ ನಮ್ಮ ಆಫೀಸ್ಗೂ ಬಂದಿತ್ತು ಸದ್ದಾಮ್ ಹುಸೇನ್ ಫೋನು. ನಾನು 5 ನಿಮಿಷ ಮಾತಾಡಿದೆ ರಾಂಗ್ ನಂಬರ್. ಸಾಕ್ ನಿಲ್ಸಯ್ಯ, ನಾನು ಯಾರು ಅಂತ ಈಗ ಯಾಕೆ ಮಾತು? ನಾಳೆ ನಮ್ಮ ಅಪ್ಪ ಡಿ ಎಸ್ ಪಿನ್ ಕರ್ಕೊಂಬಂದು ಆಮೇಲೆ ಮಾತಾಡ್ತೀನಿ. ಕರ್ಕೊಂಬನ್ನಿ ಕರ್ಕೊಂಬನ್ನಿ. ನೀವು ಕರ್ಕೊಂಬರಷ್ಟರಲ್ಲಿ ನಮ್ಮ ಮಾವ ಮಿಲಿಟರಿ ಜನರಲ್ ಅವ್ರು ಕರ್ಕೊಂಬಂದು ಕೂರಿಸಿರ್ತೀನಿ. ನಮ್ಮ ಅಪ್ಪನಿಗೆ ಹೋದ ವರ್ಷನೇ ರಿಟೈರ್ಡ್ ಆಯ್ತಲ್ರಿ. ಇವನೇ ಮುದಿಯ, ಇವರಪ್ಪ ಯಾವ ಡ್ಯೂಟಿಯಲ್ಲಿ ಇರ್ತಾನೆ ಅವನು ರಿಟೈರ್ ಆಗಿರ್ತಾನ ಬಿಡೆ. ಈ ಅಲ್ಪರ ಹತ್ರ ಮಾತಾಡೋದಕ್ ಬಂದಲ್ಲ, ನಾನು ತೋರಿಸ್ತೀನಿ ನಾನು ಯಾರು ಅನ್ನೋದು. ನಾ ತೋರಿಸ್ತೀನಿ ಒಟ್ಟಿನಲ್ಲಿ, ಇವತ್ತಿಂದ ಈ ಕ್ಷಣದಿಂದ ಈ ಮನೆಯಿಂದ ಹೊರಗಡೆ ಒಂದೇ ಒಂದು ಅಳು ಶಬ್ದ ನನ್ನ ಕಿವಿ ಮೇಲೆ ಬೀಳಬಾರದು. ಹಾಗಾದ್ರೆ ಒಂದು ಕೆಲಸ ಮಾಡಿ. ಏನು? ರಾತ್ರಿ ಡಿನ್ನರ್ ಕಳಿಸ್ಬಿಡಿ, ನಾವೆಲ್ಲ ಊಟ ಮಾಡ್ಕೊಂಡು ತಣ್ಣಗೆ ಮಲ್ಕೊಂಡ್ಬಿಡ್ತೀವಿ. ಡಿನ್ನರ್? ನಿಮ್ ಯೋಗ್ಯತೆಗೆ ನಾನ್ ಡಿನ್ನರ್ ಕಳಿಸ್ಬೇಕು. ಹೌದು, ಕಳಿಸಿ. ಕಳಿಸ್ದೇ ಇದ್ರೆ ನಾನು ಸೇರ್ಕೊಂಡು ಹೇಳ್ತೀನಿ. ಏನಂದ್ರೆ? ಏನೇದು ಇದೇನ್ರಿ ಇದು? ತೂತೆ ಕಾಣ್ತಾ ಇಲ್ಲ. ತೂತ? ಯಾವ ತೂತು? ಸೂಜಿದು ರೀ. ಸೂಜಿದ ಬಟ್ಟೆ ಹೊಲಿಯಕ್ಕೆ ಸೂಜಿಗೆ ದಾರ ಪೋಣಿಸೋಣ ಅಂದ್ರೆ ಇಲ್ಲಿ ತೂತೆ ಕಾಣ್ತಾ ಇಲ್ಲ. ಅಯ್ಯೋ ನನ್ನ ಕರ್ಮ, ನಿನಗೆ ಸೂಜಿ ತೂತ್ ಕಾಣ್ತಾ ಇಲ್ಲ, ನನಗ್ ಸೂಜಿನ ಕಾಣ್ತಾ ಇಲ್ವಲ್ಲೇ. ಹೋಗ್ರಿ, ನಿಮ್ಗೆ ಯಾವಾಗ್ಲೂ ತಮಾಷೆ. ನುಲಿ ಬೇಡ, ನೀನ್ ನುಲ್ದಾಗ ಎಲ್ಲ ಇನ್ನೊಂದು ಮಗು ಉಟ್ಬಿಡ್ತಾ. ಓಹೋಹೋ, ಇದೇನಪ್ಪ ಮನೇಲಿ ಬಂತು ನೋಡು. ಹಳೆ ಮಾಡಲ್ ಫೋರ್ಡ್ ಗಾಡಿ ನನ್ನ ಮಗನ ಇಂಜಿನ್ನೇ ಎಳಿತಾ ಇಲ್ಲ. ರೀ ಸುಮ್ನೆ ನಿಂತ್ಕೊಳ್ರಿ, ನಮ್ಮ ಅಪ್ಪನ ಯಾಕೆ ಅಷ್ಟೊಂದು ಆಡ್ಕೊಳ್ತೀರಾ? ನಿಮ್ಮ ಅಪ್ಪನ್ ನೋಡೆ, ಒಳ್ಳೆ ಕ್ವಶನ್ ಮಾರ್ಕ್ ಉಲ್ಟಾ ಬರ್ದಂಗಿದೆ. ಅಲ್ಲ ಕಣೆ, ನಾನು ನೋಡಿದ್ದೀನಿ, ವಯಸ್ಸಾದ್ರೆ ಎಲ್ಲರೂ ಮುಂದಕ್ಕೆ ಬಗ್ಬಿಡ್ತಾರೆ. ನಿಮ್ಮಪ್ಪ ಸ್ಪೆಷಲ್ ಕೇಸು, ಹಿಂದಕ್ಕೆ ಬಗ್ಕೊಂಬಿಟ್ಟವನೆ. ಅದೇನಾಯ್ತು ಅಂದ್ರೆ ಅಳಿ, ಅಂದ್ರೆ ನಾನು ಮಿಲಿಟ್ರಿಲಿ ಇದ್ದಾಗ ಶುರುವಾಯ್ತು ಅಳೆ ರೀಲು. ನಾನೆಲ್ಲೋ ನೋಡ್ಕೊಂಡು ವೈಟ್ ಮಾಡ್ತಾ ಇದ್ನ,
ಆಗ ಯಾರೋ ಹಿಂದಿಂದ ಒಂದು ಗುಂಡು ಹೊಡೆದ್ರು, ಅದನ್ನ ತಪ್ಪಿಸ್ಕೊಳಕ್ಕೆ ಹಿಂದಕ್ಕೆ ಬಗದೆ ನೋಡಿ ಹಾಗೆ ಹಿಡ್ಕೊಂಡ್ಬಿಟ್ಟಿ. ಒಂದ್ ಕೆಲಸ ಮಾಡಿ, ಒಂದ್ ಗುಂಡು ಮುಂದಕ್ಕೆ ಪಡಿಸ್ಕೊಂಡ್ಬಿಡಿ, ಮುಂದಕ್ಕೆ ಬಗ್ ಬಿಡ್ತೀರಾ? ಸುಮ್ನೆ ಇರಿ. ಏನಪ್ಪ ನಿನ್ನೆ ಹೋದ್ ಮತ್ ಬಂದಿದೀಯಾ? ಏನ್ ಸಮಾಚಾರ? ಮನೇಲೆಲ್ಲ ಆರೋಗ್ಯ ತಾನೆ? ಊ ನಮ್ಮ ಮನೇಲಿ ಎಲ್ರು ಆರೋಗ್ಯ. ಇಲ್ಲಿಂದ ನಿನ್ನೆ ಹೋದ ಮೇಲೆ ಮೈಲ್ ಹುಷಾರಿರ್ಲಿಲ್ಲ. ಯಾಕೆ? ನಿನ್ನೆ ನೀನ್ ಹಾಲು ಕೊಟ್ಟಿಯಲ್ಲಮ್ಮ ಕುಡಿಯಕ್ಕೆ ಅಂತ, ಅದನ್ನು ಕುಡಿದು ಮನೆಗ್ ಹೋದ್ನಲ್ಲ, ಮನೆಗ್ ಹೋಗ್ತಿದ್ದ ಹಾಗೆ ಹೊಟ್ಟೆ ನೋವು ಶುರುವಾಯ್ತು. ಸರಿ, ಡಾಕ್ಟರ್ ಹತ್ರ ಹೋದೆ. ಅದೇ ನಮ್ ಧನವಂತ್ರಿ ದಾನಪ್ಪನವ್ರ ತಾನೆ? ಹಾ, ಅವ್ರ ಹತ್ರನೇ ಹೋದೆ. ಅವ್ರು ನೋಡಿ ಎರಡು ಮಾತ್ರೆ ಕೊಟ್ರು. ಅದನ್ನ ನುಂಗಿದ್ನೋ, ಒಂದು ದೊಡ್ಡ ತೇಗ ಬಂತು. ನೋಡ್ತೀನಿ ಬಾಯಲ್ಲಿ ರೇಷ್ಮೆ ಟೋಪಿ ಬರೋದೆ. ನೀನ್ ಹಾಲು ಕೊಟ್ಟಿಯಲ್ಲ ಕುಡಿಯಕ್ಕೆ, ಆ ಹಾಲಿನಲ್ಲಿ ಹಾಲಿನ ಕೆನೆ ಅಂತ ಆತರದಲ್ಲಿ ಅದನ್ನು ಸೇರಿಸಿ ಕುಡಿದು ಬಿಟ್ಟಿದೆ. ಮಾವ, ನಿಮ್ ಹತ್ರ ಇನ್ನೊಂದು ಮಾತ್ರೆ ಇದೆಯಾ? ಯಾಕಪ್ಪ? ಅದನ್ನು ನುಂಗುಬಿಡಿ ಹೇಳ್ತೀನಿ. ಯಾಕೆಂದ್ರೆ ಆ ಟೋಪಿ ಜೊತೆಲಿ ನನ್ ಸಿಲ್ಕ್ ಜುಬ್ಬಾನು ಇತ್ತು, ಅದೇನಾದ್ರು ಹೊಟ್ಟೆ ಒಳಗೆ ಹೋಗಿದ್ರೆ ವಾಪಸ್ ಬಂದ್ಬಿಟ್ಟು ಹಾಕೊಳಕ್ ಬಟ್ಟೆ ಇಲ್ಲ. ನಮ್ಮಪ್ಪನ ಹಾಕೊಳ್ಳೋದ್ರಲ್ಲ ಅದ್ ಯಾವ ಸುಖ ಕಂಡಿದ್ದೀರಿ ನೀವು? ನಿನಗೇನು ಗೊತ್ತಾಗುತ್ತೆ, ನೀನ್ ನಾನು ಬಟ್ಟೆ ಇಲ್ದೆ ಹೋದ್ರು ನನ್ ನೋಡ್ತೀಯ? ನಾನೇನಾದ್ರು ಬಟ್ಟೆ ಇಲ್ದೆ ಬೀದಿಗೆ ಹೋಗ್ಬಿಟ್ರೆ ಆ ಸರ್ಕಲ್ ನಲ್ಲಿ ಗೋಮಿಟೇಷನ್ ಅಂತ ಕಾಲಿಗೆ ಬಿದ್ದು ಬಿಡ್ತಾರೆ. ಅದ್ ಸರಿ, ಅದೇನು ಬಂದ್ರಲ್ಲ? ಅದೇನಪ್ಪ, ನಾಳೆ ನನ್ ಪೆನ್ಷನ್ ಸಿಗುತ್ತಲ್ಲ, ಅದನ್ ತಗೊಂಡ್ ಹೋಗೋಣ ಅಂತ ಬಂದೆ. ಹೇಗಿದ್ರು ಪೆನ್ಷನ್ ಆಫೀಸು ನಿಮ್ ಮನೆ ಹತ್ರನೇ ಇದೆಯಲ್ವಾ? ಸ್ಮಶಾನ ನಮ್ಮ ಮನೆ ಹತ್ರನೇ ಇದೆ. ಸುಮ್ನೆ ನಿಂತ್ಕೊಳ್ರಿ. ಮತ್ತಿನ್ನೇನು, ಈ ದರಿದ್ರ ಮನೆಯಲ್ಲಿ ನಾನು ನೀನು ಮಲ್ಕೊಳಕ್ಕೆ ಜಾಗ ಇಲ್ಲ. ಅದ್ರ ಮಧ್ಯೆ ಇದೊಂದು ಅದ್ವಾಂತ ಕಾಲದಲ್ಲಿ ಮಧ್ಯಾಹ್ನ ಊಟ ಆಯ್ತಂಗೆ. ಅಯ್ಯೋ, ನನಗೆ ಎಷ್ಟು ಜಾಗ ಬೇಕಪ್ಪ? ಒಂದಿಷ್ಟ ಅಗಲ ಜಾಗ ಇದ್ರೆ ಸಾಕು. ಅಷ್ಟು ಜಾಗ ಇದ್ದಿದ್ರೆ ನಾನು ನನ್ನ ಹೆಂಡತಿ ಎರಡೆರಡು ಮಕ್ಕಳನ್ನ ಎದೆ ಮೇಲೆ ಹಾಕೊಂಡು ಯಾಕೆ ಮಲಗ್ತಿದ್ವಿ? ಮಕ್ಕಳು ಮಕ್ಕಳು ಮಕ್ಕಳು, ಬರೀ ಮಕ್ಕಳನ್ನ ಮಾಡಿದ್ಯಾ ಅಷ್ಟೇ? ಮದುವೆ ಆದ್ಮೇಲೆ ಇನ್ನೇನು ಉದ್ಧಾರ ಮಾಡಿದ್ಯಾ ನೀನು? ನೀನ್ ಹೀಗೆ ಮಾಡ್ತಾ ಹೋದ್ರೆ ಇನ್ನು ಮನೆ ಬೇಬಿ ಸಿಟ್ಟಿಂಗ್ ಸೆಂಟರ್ ಆಗೋಗ್ಬಿಡುತ್ತಷ್ಟೇ. ನಮ್ದೇನೋ ಬೇಬಿ ಸಿಟ್ಟಿಂಗ್ ಸೆಂಟರ್, ನಿಮ್ದೇನ್ ಕಮ್ಮಿನ? ಮಿಲಿಟರಿ ಬೆಟಾಲಿಯನ್ ನಿಲ್ಲಿಸ್ಕೊಂಡ್ಬಿಟ್ಟಿದ್ದೀರಾ, ಅದಕ್ಕೆ ನಿಮ್ಮ ಮಗಳಲ್ವೇ ಅವಳು? ಅವಳು ಲೈನ್ ಆಗಿ ಎತ್ಕೊಂಡು ಕೂತ್ಕೊಂಡು ನಿಂತ್ಕೊಂಡ್ಬಿಟ್ಟವಳೆ. ಇದ್ರಲ್ಲಿ ನಂದೇನ್ರಿ ತಪ್ಪಿದೆ? ನಿಂದೇನು ತಪ್ಪಿಲ್ಲ, ಎರಡು ಕೈ ಸೇರಿದ್ರೆ ತಾನೇ ಚಪ್ಪಾಳೆ ಬರೋದು. ಅವಿಷ್ಯ ಬಿಡಿ ಅಪ್ಪ, ಆ ಜಮೀನ್ ವಿಷಯ ಏನಾಯ್ತಪ್ಪ? ಯಾವ ಜಮೀನಮ್ಮ? ಅದೇನಪ್ಪ, ಕೋರ್ಟ್ ಅಲ್ಲಿ ಕೇಸ್ ನಡೀತಿತ್ತಲ್ಲ ಅದು. ಓ, ಅದ ನನ್ನ ಕಡೆನೆ ಆಯ್ತು. ಹಾಗಾದ್ರೆ ಆ ಜಮೀನ್ ಮಾರ್ಬಿಡೋದಲ್ವೇ, ಸ್ವಲ್ಪ ದುಡ್ಡಾದ್ರೂ ಸಿಕ್ತಿತ್ತು. ಅಯ್ಯಯ್ಯೋ, ಎಲ್ಲಾದ್ರೂ ಉಂಟೇನಮ್ಮ? ಹಾಗೆಲ್ಲ ಆತರ ಬಿದ್ದು ಮಾರಬಾರ್ದಮ್ಮ. ಆಸ್ತಿ ಅಂತಿದ್ರೆ ಕಡೆಗಾಲದಲ್ಲಿ ಸಹಾಯ ಆಗುತ್ತೆ. ಕಡೆಗಾಲ ಏನ್ರಿ ಇದು? ಕಡೆಗಾಲ ಕಡೆಗಾಲ ಅಂದ್ರೆ ಅರ್ಥ ಆಗಿಲ್ವೇನೆ? ನಿಮ್ ಅಪ್ಪನಿಗ್ ವಯಸ್ಸಾಯ್ತಲ್ಲ, ದೃಷ್ಟಿ ಎಲ್ಲ ಸ್ಮಶಾನದ ಕಡೆಗಿದೆ. ಏನ್ರಿ, ನಮ್ಮಪ್ಪನ್ ಸಾವು ಕೋರ್ತಾ ಇದ್ದೀರಾ? ನಮ್ಮಪ್ಪನ್ ಏನಂತ ತಿಳ್ಕೊಂಡಿದ್ದೀರಾ? ಏನು, ಎಂತ ಮನೆತನ ರೀ ನಮ್ದು? ಎಂತ ಮನೆತನ? ನಮ್ಮ ವಂಶ ಕುಳಿದಿರೋದು ನಮ್ಮಪ್ಪನ್ ಒಂದೇ ಹಿರಿತಲೆ. ಅವರು ನಮ್ಮೆಲ್ಲರ ಆಶಾ ಕಿರಣ. ಅಯ್ಯೋ, ನಂದಾ ದೀಪಾರಿ ಅವರು. ನಂದಾ ದೀಪ ಆಗಿದ್ರೆ ಒಂದ್ ಮೂಲೆಯಲ್ಲಿ ಹತ್ಕೊಂಡು ಉರ್ಕೊಂಡು ಸುಮ್ನೆ ಇರ ಕೇಳು, ಅಲ್ಲಿ ಇಲ್ಲಿ ಓಡಾಡ್ತಿದ್ದೆ, ಗಾಳಿಗೆ ಆರೋ ಬಿಡ್ತಾರೆ. ಅಯ್ಯೋ ಶ್ರೀರಾಮಚಂದ್ರ, ಎಂಥ ಅಳಿಯನ್ ಕೊಟ್ಟಿಯಪ್ಪ ನನಗೆ, ಯಾವಾಗ್ಲೂ ನನ್ ಸಾವೇ ಕೊರ್ತಾನೆ ಇವನು. ಮಾವ, ಏನ್ ಇದ್ದಕ್ಕಿದ್ದಂಗೆ ಈ ನಡುವೆ ರಾಮನ್ನೇ ಬಹಳ ನೆನ್ಸ್ಕತ್ತಿರಲ್ಲ? ಹ್ಮ್, ನನ್ನ ಮಗಳು ನಮ್ ಮನೇಲಿ ಇದ್ದಾಗ ಹೇಗಿದ್ಲು, ಒಳ್ಳೆ ಬೂದು ಕುಂಬಳಕಾಯಿ ಇದ್ದಾಗಿದ್ಲು. ಈಗೇನ್ ನೆಲ್ಲಿಕಾಯಿ ಆಗ್ಬಿಟ್ಟವಳೆ. ಅಪ್ಪ, ಚಿಕ್ಕಪ್ಪ ಸತ್ತು ಎಷ್ಟು ದಿನ ಆಯ್ತಪ್ಪ? ಅಯ್ಯೋ, ಅದನ್ ಯಾಕಮ್ಮ ಜ್ಞಾಪಿಸ್ತೀಯ? ನಂಗ್ ದುಃಖ ತಡ್ಕೊಳಕ್ ಆಗಲ್ಲ ತಾಯಿ. ಆದ್ರೂ ಅಮ್ಮ, ಅವ್ರ ಮನೇಲಿ ತಿಥಿ ವಡೆ ಮಾಡಿದ್ರು, ಹೇಗಿತ್ತು ಅಂತೀಯ? ತಿನ್ನೋಕ್ ಒಂದ್ ನಾಲ್ಗೆ ಸಾಲದು. ತಿಥಿ ವಡೆ ಚೆನ್ನಾಗಿತ್ತ? ಹೂನಪ್ಪ, ಬಹಳ ರುಚಿಯಾಗಿತ್ತ. ಬಹಳ ರುಚಿಯಾಗಿತ್ತಪ್ಪ. ಹಂಗಾರ ನಿಮ್ ತಿಥಿ ವಡೆ ಯಾವಾಗ ತಿನ್ನಿಸ್ತೀರಾ ಮಾವ? ಬಾ ಬಾ ಬಾ, ನಿಮ್ದು ಅತಿ ಆಯ್ತು ರೀ. ಅಪ್ಪ, ಸೊಂಟ ಕಾತೆಲ್ಲ ತಿಕ್ತಾ ಇದೆಯಾ ತಾನೆ? ಹೂನಮ್ಮ, ತಿಕ್ತಾ ಇದ್ದೀನಿ. ಎಷ್ಟು ತಿಕ್ಕಿದ್ರು ಈ ಹಾಳ ನೋವು ಕಮ್ಮಿ ಆಗ್ತಿಲ್ಲ ಕಡಮ್ಮ. ಅಳಿ ಅಂದ್ರೆ ಮಾವ, ಈ ಸೊಂಟದ ನೋವಿಗೆ ಯಾವ್ದಾದ್ರು ಒಳ್ಳೆ ಔಷಧಿ ಇದ್ರೆ ಹೇಳಿ. ಈ ಜನ್ಮದಲ್ಲಿ ಮತ್ತೆ ಬರಬಾರ್ದು ಈ ಹಾಳು ನೋವು.
ಈ ಜನ್ಮದಲ್ಲಿ ಬರಬಾರ್ದು ತಾನೆ. ಒಂದ್ ಕೆಲಸ ಮಾಡಿ, ಈ ಎಲ್ ಟಿ ಟಿ ಅವ್ರ ಹತ್ರ ಹೋದ್ರೆ ಸೈನೈಡ್ ಮಾತ್ರೆ ಸಿಗುತ್ತೆ, ಒಂದ್ ತಗದು ನುಂಗ್ಬಿಡಿ. ನೀವು ಇರಲ್ಲ, ನಿಮ್ ಸೊಂಟದ ನೋವು ಇರಲ್ಲ, ನಾವು ನೆಮ್ಮದಿ ಆಗಿರ್ಬೋದೆ. ಎಂಥ ಪುಣ್ಯಾತ್ಮಾಳಿಯ ಸಿಕ್ಕನಪ್ಪ ನನ್ನ ದೃಷ್ಟಕ್ಕೆ. ಆಹಾ, ಎಂಥ ಒಳ್ಳೆ ಔಷಧಿ ಹೇಳದ್ಯಪ್ಪ. ಏಳೇಳು ಜನ್ಮದ ಪುಣ್ಯದ ಫಲ ನೀನು ಅಮ್ಮ ಸಾವಿತ್ರಿ. ಇನ್ನ ನಾನು ಈ ಮನೇಲಿ ಸತ್ರು ಕಾಲಿಡಲ್ಲ ತಾಯಿ, ಸತ್ರು ಕಾಲಿಡಲ್ಲ. ಸತ್ರು ನಮ್ಮ ಮನೆಗೆ ಯಾಕ್ರಿ ಕಾಲಿಡ್ತೀರಾ? ಸ್ಮಶಾನದಲ್ಲಿ ಒಂದು ಆರು ಮೂರು ಸೈಟ್ ಕೊಡಿಸ್ಬಿಡ್ತೀನಿ, ಒಳಗಡೆ ಕೂತ್ಕೊಂಬಿಡಿ. ಇವತ್ತಿಗೆ ಈ ಮನೆಗೆ ಇದೇ ನನ್ನ ಕೊನೇ ನಮಸ್ಕಾರ. ಹೋಗ್ತೀರಪ್ಪ? ಅಯ್ಯೋ ನಿಂತ್ಕೊಳಪ್ಪ. ಏನಂದ್ರೆ ಅಪ್ಪ ಹೋಗ್ತಿದಾರೆ, ಕರ್ಕೊಂಡ್ ಬನ್ನಿ ಅಂದ್ರೆ. ಎಲ್ಲೇ ಹೋಗ್ತಾರೆ? ಒಳ್ಳೆ ಚೈನ್ ಇಲ್ದೇ ಇರೋ ಸೈಕಲ್ ತುಳಿತಾರಲ್ಲ, ಹಂಗೆ ಇಲ್ಲೇ ತುಳ್ಕೊಂಡವ್ರೆ. ಮುಂದಕ್ಕೆ ಹೋಗೋದೇ ಇಲ್ಲ, ಕಾಫಿ ಪುಡಿ ವಾಸನೆ ಬಂದ್ಬಿಟ್ಟು ಮನೆ ಬಿಟ್ಟು ಹೋಗೋದೇ ಇಲ್ಲ. ಯಾಕೆ ಅವನ ಹಳ್ತಾವನೆ ನೋಡ್ರಿ, ಅವನು ಆಗ್ಲಿಂದ ಒಂದೇ ಸಮನೆ ಗಲಾಟೆ ಮಾಡ್ತಾನೆ ಇದ್ದಾನೆ. ಏನಂತೆ? ಕತ್ತೆ ಮೇಲೆ ಕೂತ್ಕೋಬೇಕಂತೆ. ಕತ್ತೆ ಮೇಲೆ ಕೂತ್ಕೋಬೇಕಂತ? ಏನೇ ಮಾಡೋದು? ನೀವೇ ಸ್ವಲ್ಪ ಹೊತ್ಕೊಂಡು ಕೂತ್ಕೊಳ್ರಿ. ಚೆನ್ನಾಗಿರಲ್ಲ ಕಣೆ, ಸ್ವಲ್ಪ ಹೊತ್ತು ಮುಂಚೆ ಹೇಳಬಾರ್ದಾಗಿತ್ತ. ಯಾಕೆ? ನಿಮ್ಮಪ್ಪ ಬಂದಿದ್ನಲ್ಲ, ಬೆನ್ ಮೇಲೆ ಕೂರ್ಸ್ ಕಳ್ಸ್ಬಿಡ್ತಿದ್ದೆ. ನಮ್ಮಪ್ಪನ ಮೇಲೆ ಅದೆಷ್ಟು ಕಣ್ರಿ ನಿಮಗೆ. ನಮಸ್ಕಾರ ಬಾವ, ಚೆನ್ನಾಗಿದ್ದೀರಾ? ಬಾ ಬಾ ಬಾ. ಈಗ ತಾನೆ ಆ ಓಲ್ಡ್ ಫೋರ್ಡ್ ಗಾಡಿ ಹೋಯ್ತು, ಈ ಹಳೆ ಡೆಲ್ಲಿ ಸೆಟ್ ಬಂತು. ಬಾ ಬಾ. ಅದೇನಯ್ಯ ಹೊತ್ಕೊಂಬತ್ತಾ ಇದ್ಯಾ? ಒಳ್ಳೆ ಸೀಟ್ ಕಲ್ಕೊಂಡ್ರ ಮಿನಿಸ್ಟರ್ ತರ. ಏನಿಲ್ಲ ಬಾವ, ಸುಮ್ನೆ ಬಂದೆ. ಆ ಸುಮ್ನೆ ಬರೋ ವಂಶಾನ ನಿಂದು? ದೇವರಾಣೆಲು ನೀನ್ ಸುಮ್ನೆ ಬರಲ್ಲ. ಬಾ ಬಾ ಬಾ. ನೀವು ಸುಮ್ನೆ ಬರೋದು ಒಂದೇ, ಮಿನಿಸ್ಟರ್ ಆದವನ್ ಖಾಲಿ ಕೈನಲ್ಲಿ ಹೊರಗಡೆ ಹೋಗೋದು ಒಂದೇ. ಅಯ್ಯಯ್ಯಯ್ಯಯ್ಯೋ, ಅದ್ ಯಾಕ್ರಿ ಹಾಗೆ ನಮ್ಮ ಮನೆಯವ್ರನ್ನ ನೋಡಿದ್ರೆ ಉರ್ದು ಬೀಳ್ತೀರಾ? ಬಾಪರಾಗು, ಬಾಮ್ಮ ಕೂತ್ಕೋ, ಬಾಪ ಇಲ್ಲಿ ಕೂತ್ಕೋ, ಬಾ. ಹ್ಮ್, ಕೂತ್ಕೋ ಕೂತ್ಕೋ. ನಾನು ರಕ್ತ ಕುಡಿಯಕ್ ಬಂದಿದ್ಯಾ? ಒಂದ್ ಜ್ಯೂಸ್ ಕುಡ್ಕೊಂಡು ಹೋಗು. ಯೋ, ಅದೇನೋ ಕಂಕಳಲ್ಲಿ. ಏನಿಲ್ಲ ಬಾವ. ಏಯ್, ತೋರಿಸ್ತೀಯೋ? ಎರಡು ಬಿಗಿದು ಹಲ್ಲೆಲ್ಲ ಉದುರಿಸ್ಲ. ಏನಿಲ್ಲ ಬಾವ, ಖಾಲಿ ಚೀಲ. ಹಾ ಹಾ, ಬರುವಾಗೆಲ್ಲ ಖಾಲಿ ಚೀಲಾನೆ, ಹೋಗುವಾಗೆಲ್ಲ ಬರ್ತಿ ಚೀಲ. ಇವಾಗ ಗೊತ್ತಾಯ್ತು ನಿಮ್ಮಪ್ಪ ವಾರಕ್ ಮೂರ್ ಸತಿ ಯಾಕ್ ಬರ್ತಾನೆ, ನಮ್ಮ ಮನೇಲಿ ರೇಷನ್ ಯಾಕ್ ಖಾಲಿ ಆಗುತ್ತೆ ಅಂತ. ಅಂದ್ರೆ ನಮ್ದು ಕಳ್ಳರ ವಂಶ ಅಂತೀರೇನ್ರಿ? ಅಲ್ಲಮ್ಮ, ಡಕಾಯಿತ್ರ ವಂಶ. ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ನೋಡು, ನಿಮ್ಮಪ್ಪಂದು ನಿನ್ ತಮ್ಮಂದು ಎರಡು ಫೋಟೋ ಇದೆ. ನನ್ನ ಪುಣ್ಯ, ನಿನ್ ಫೋಟೋ ಇಲ್ಲ ಅಲ್ಲಿ. ನಮ್ಮ ವಂಶನ ಹೀಯಾಳಿಸಿ ಮಾತಾಡೋದೇ ನಿಮ್ಗೊಂದು ದೊಡ್ಡ ಕೆಲಸ ಆಗೋಗಿದೆ ರೀ. ಅನ್ನಿ, ಅದೆಷ್ಟು ಬೇಕೋ ಅನ್ನಿ. ನೋಡಿ ಬಾವ, ನಾನು ಬಾಳ ಹೊತ್ತಿನಿಂದ ನೋಡ್ತಾ ಇದ್ದೀನಿ, ನಿಮ್ದು ಬಾಳ ಆಯ್ತು. ನೀವು ಇದೇ ರೀತಿ ಆಡ್ತಾ ಇದ್ರೆ ನಿಮ್ಮನ್ನ ಮರ್ಡರ್ ಮಾಡ್ಬೇಕಾಗತ್ತೆ. ನೋಡ್ದೇನೆ ನೋಡ್ದೇನೆ, ಒಂದ್ ಕೆಜಿ ಅಕ್ಕಿಗೋಸ್ಕರ ನನ್ನ ಮರ್ಡರ್ ಮಾಡ್ತಾನಂತೆ. ಎಂತ ಅಭಾಮ ಇದ ಚಿಕ್ಕವನ್ ನನ್ಗೆ ಅಂತ. ಏ ರಘು, ಸುಮ್ನೆ ಕೂತ್ಕೊಡು. ಬಾವ ಅನ್ನೋ ಮರ್ಯಾದಿನಾದ್ರೂ ಬೇಡ್ವೇನಪ್ಪ ನಿಂಗೆ. ಅದ್ ಸರಿ, ಬೆಳಗಿಂದ ಏನಾದ್ರೂ ತಿಂದ್ಯಾ? ಇಲ್ಲ ಅಕ್ಕ, ಇಲ್ಲೇ ಏನಾದ್ರೂ ಇದ್ರೆ ತಿನ್ನೋಣ ಅಂತ ಬಂದೆ. ಆಹಾ, ಇಲ್ಲೇ ಏನಾದ್ರೂ ಇದ್ರೆ ತಿನ್ನೋಣ ಅಂತ ಬಂದ್ಯಪ್ಪ. ನಾವೇನ್ ತಿಂತೀವ ತಿಂತ್ಯಾ? ಮಾತಕ್ ತಪ್ಪಬಾರ್ದು, ನಾವ್ ತಿಂದಿದ್ದನ್ ತಿನ್ಬೇಕು. ನಾವ್ ಸಾಲ್ಗಾರ ಹತ್ರ ಬೂಟ್ ನಲ್ಲಿ ಏಟ್ ತಿಂತ ಇದೀವಿ, ತಿಂತ್ಯಾ? ಏನ್ ಬಾವ, ನೀವು ಬಾಯ್ ಹೋದಾಗ ಮಾತಾಡ್ತೀರಾ? ಏನ್ರಿ ನಮ್ಮಂತ ನಾನ್ ಈ ತರ ಹೀಯಾಳಿಸ್ತಾ ಇದ್ದೀರಲ್ಲ, ನಮ್ ಮನೆಯಿಂದ ನಿಮ್ಗಾಗಿರೋ ತೊಂದ್ರೆ ಏನ್ರಿ? ಆಹ, ಒಂದ ಎರಡ, ನಿಮ್ ವಂಶದಿಂದ ಆಗಿರೋ ತೊಂದ್ರೆ ನನಗೆ ಎಷ್ಟು ಗೊತ್ತೇನೆ, ಲಿಸ್ಟೇ ಇದೆ. ಮೊನ್ನೆ ನೋಡಿದ್ರೆ ಶೇವ್ ಮಾಡೋಣ ಅಂತ ಒಂದು ಕನ್ನಡಿ ಒಂದು ಬ್ಲೇಡ್ ತಂದಿಟ್ಟಿದ್ದೆ. ಮಾರನೇ ದಿವಸ ನೋಡ್ತೀನಿ, ಕನ್ನಡಿನೂ ಇಲ್ಲ ಬ್ಲೇಡು ಇಲ್ಲ. ಕೇಳಿದ್ರೆ ನಿಮ್ಮಪ್ಪ ಬಂದು ಹೋಗಿದ್ದಾನೆ ಅಂತ ಹೇಳಿದೆ. ಆಮೇಲೆ ಒಂದು ತಾಮ್ರದ ತಪ್ಪಲೆನಲ್ಲಿ ನೀರಿಟ್ಕೊಂಡು ಮುಖ ನೋಡ್ತಿದ್ದೆ. ಮಾರನೇ ದಿವಸ ನೋಡ್ತೀನಿ, ತಾಮ್ರದ ತಪ್ಪಲೆ ಇಲ್ಲ. ಕೇಳಿದ್ರೆ ನಿಮ್ ತಮ್ಮ ಬಂದು ಹೋಗಿದ್ದಾನೆ ಅಂದ್ರು. ಏನ್ ಬಾವ, ಬಾಯಿ ಹೋದಾಗೆಲ್ಲ ಮಾತಾಡ್ತಿದ್ರಲ್ಲ ನೀವು. ನಮ್ದು ಮರ್ಯಾದ ಹಸರು ಕುಟುಂಬ, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ. ಏ ಲೇ ಲೇ, ನಿಲ್ಸ ನಿನ್ ಗಾಡಿನ. ನಿಮ್ ಮಂತನದ ಮರ್ಯಾದೆ ನನಗ್ ಗೊತ್ತಿಲ್ವಾ? ನಿಮ್ಮಪ್ಪ ಮುದಿಯ, ಅದೇ ನಮ್ ಮಾವ, ಇವಳ ಅಪ್ಪ. ಗೋಗೊಳ್ಕೊಂಡ ನಿಮ್ ಅಣ್ಣನಗೊಂದು ಕೆಲಸ ಕೊಡ್ಸು ಅಂತ. ಹೋಗ್ಲಿ ಪಾಪ ಅಂತ ಕೆಲಸ ಕೊಡ್ಸಿದ್ರೆ ಎರಡು ದಿವಸದಲ್ಲಿ ನನ್ ಮಾನ ಹರಾಜಾಕಿ ಹೊರಗಡೆ ಬಂದ್ಬಿಟ್ಟ.
ಅಂತ ಕೆಲಸ ನಾ ಕೊಡ್ಸೋದು? ಓ ಏನ್ ನಿನ್ ತಮ್ಮ ಐಎಎಸ್ ಆಫೀಸರ್ KSRTC ಮ್ಯಾನೇಜಿಂಗ್ ಡೈರೆಕ್ಟರ್ ಪೋಸ್ಟ್ ಕೊಡಿಸ್ಬಿಡ್ತೀನಿ. ಅಲ್ರಿ, ನಿಮ್ಮ ಆಫೀಸ್ ಅಲ್ಲಿ ಒಬ್ಬ ಮನುಷ್ಯನ ಅವಶ್ಯಕತೆ ಇದೆ ಅಂತಲ್ವಾ? ಹೌದೌದು, ನಾನು ಹೇಳಿದ್ದು ನಮ್ಮ ಆಫೀಸ್ ಅಲ್ಲಿ ಒಂದು ಮನುಷ್ಯನ ಅವಶ್ಯಕತೆ ಇದೆ ಅಂತ, ನಿನ್ ತಮ್ಮಂದಲ್ಲ. ಅಂದ್ರೆ ನನ್ ತಮ್ಮ ಮನುಷ್ಯ ಅಲ್ವಾ? ಬುದ್ಧಿವಂತಲಾದ್ರೆ ಅರ್ಥ ಮಾಡ್ಕೋಬೇಕು. ನಿಮ್ಮ ಅಕ್ಕ ತಮ್ದಿರ ಜಗಳದಲ್ಲಿ ನನಗೆ ಹೊಟ್ಟೆ ಹಸುವು ಶುರು ಆಗೈತೆ. ಬಾ ಮೊದ್ಲು ನನಗೆ ಊಟಕ್ಕೆ ಹಾಕು. ಓ, ನಾವು ಊಟ ಮಾಡ್ತೀವಿ, ಹೊರಗಡೆ ಕುತ್ಕೋಕು. ಅಕ್ಕ ನೋಡಕ್ಕ ಭಾವನ್ನ, ನಿಮ್ಮ ಅಕ್ಕ ನನ್ನ ಎಷ್ಟು ಸತಿ ನೋಡವ್ರೆ ಅಂತ ನಮ್ಗೆ ಹುಟ್ಟಿರೋ ಮಕ್ಕಳನ್ನ ಲೆಕ್ಕ ಹಾಕಿದ್ರೆ ಗೊತ್ತಾಗಲ್ವಾ? ಕೂತ್ಕೊಳ ನೀನು. ಅವನು ಯಾಕ್ರಿ ಆಚೆ ಹೋಗ್ಬೇಕು? ಅಲ್ರಿ, ದೊಡ್ಡದಾಗ ಊಟ ತಂದು ಹಾಕು ಅಂತ ಹೇಳ್ಬಿಟ್ರಲ್ಲ, ಏನ್ ತಂದು ತುಂಬಿದೀರಾ ಅಂತ ಮಾಡಿ ಇಡ್ರಿಸ್ಲಿ ನಿಮ್ಗೆ ನಾನು. ನಿನ್ ಬೆಳಿಗ್ಗೆ ಆಫೀಸ್ ಹೋಗ್ಬೇಕಾದ್ರೆ ಹೇಳ್ಬೇಕಾಗಿತ್ತು ಏನಿಲ್ಲ ಅಂತ ತಂದ ಹಾಕ್ಬಿಟ್ಟು ಹೋಗ್ತಿದ್ದೆ. ಹ್ಮ್, ಹೇಳಿದ ತಕ್ಷಣ ತಂದು ತುಂಬಿಡ್ತೀರಾ ನೋಡಿ ಗೋಡನ್ನ. ಅಲ್ವಾ ರೋಗು, ಬೆಳಿಗ್ಗೆ 10 ಗಂಟೆ ಆದ್ರೂ ಇವ್ರು ಹಾಸಿಗೆ ಬಿಟ್ಟು ಹೇಳಲ್ಲ. 100 ಸಲ ಕೂಗಿ ಅಲ್ಲಾಡಿಸಿ ಎಳೆದು ಎಬ್ಬರಿಸಿದ್ರೆ ಆಗ ಎದ್ದು ಒಂದ್ ಲೋಟ ನೀರ್ ತಗೊಂಡು ಬಚ್ಚಲ ಮನೆಗೆ ಹೋದ್ರೆ ಆ ಒಂದು ಲೋಟ ನೀರಲ್ಲೇ ಮುಖ ತೊಳೆದು ಹಲ್ಲುಜ್ಜಿ ಇನ್ನೊಂದು ಮುಗಿಸಿ ಅದ್ ಎಲ್ಲಿ ಹೋಗ್ತಾರೋ ಕಣ್ಣಿಗೆ ಕಾಣಲ್ಲ. ನಾನು ಇನ್ ಯಾವಾಗ ಹೇಳಿ ಇವ್ರಿಗೆ ಅದಿಲ್ಲ ಇದಿಲ್ಲ ಅಂತ? ನೀನೇ ಹೇಳ. ಅದ್ ಸರಿ, ಮೊದ್ಲ ಆ ಲೋಟ ಅಲ್ಲಿ ಇದೆಯೋ ಇಲ್ವೋ ನೋಡ್ಕ. ಅಂದ್ರೆ ಆ ಲೋಟನು ನಾನು ಎತ್ಕೊಂಡೋಗಿದ್ದೀನಿ ಅಂತ ಬಾವ ನೀವು ಹೇಳೋದು? ಲೇ, ಕುಂಬಳಕಾಯಿ ಕಳ್ಳ ಅಂದ್ರೆ ನೀನ್ ಯಾಕೋ ಹೆಗಲು ಮುಟ್ಕೊಂಡು ನೋಡ್ಕೋತೀಯ? ಸಾಕು ಸುಮ್ನಿರಿ ಬಾವ, ಒಂದ್ ಲೋಟ ನೀರಲ್ಲೇ ಎಲ್ಲಾ ತೊಳ್ಕೊಂಡು ಹೇಳ್ದೆ ಕೇಳ್ದೆ ನಾಪತ್ತೆ ಆಗ್ತೀರಿ ನೀವು. ನಾವು ಒಂದ್ ಲೋಟ ನೀರ್ನಲ್ಲಿ ಮುಖ ತೊಳೆದು ಅಲ್ಲುಜ್ತೀವಿ, ನೀವು ನಿಮ್ಮಪ್ಪ ಏನ್ ಇಬ್ರು ಸಮುದ್ರಕ್ಕೆ ಹೋಗ್ತೀರೇನೋ ಮುಖ ತೊಳೆಯೋದಿಕ್ಕೆ ಅಲ್ಲುಜ್ಜೋದಿಕ್ಕೆ. ಆ ನೀರು ಸಾಲುತ್ತೋ ಇಲ್ವೋ ನಿಮ್ಗೆ? ಏನ್ ಮಹಾ ನಿಮ್ದು ದೊಡ್ಡ ಸಂಪ್ರದಾಯಸ್ಥರ ವಂಶ? ಮಾತಿತ್ರ ನಮ್ಮ ವಂಶ ನಮ್ಮ ವಂಶ ಅಂತಿರಲ್ರಿ, ನನಗಂತೂ ಈ ಗಂಡ ಮನೆ ಮಕ್ಕಳು ಸಾಕಾಗಿ ಹೋಗಿದೆ. ಛೀ, ಲೇ, ನಮ್ಮನೆ ಮಾತ್ರ ಯಾಕೆ ಹೇಳ್ತೀಯ? ನಿಮ್ಮ ಅಪ್ಪನ್ನು ನಿಮ್ ತಮ್ಮನ್ನು ಸೇರಿಸ್ಕೋ ಅದಕ್ಕೆ. ನೋಡ್ದೇನಕ್ಕ, ನಮ್ಮನ್ನೇ ಬೈಯೋದು ಭಾವ, ನಾನು ಮೈಯಲ್ಲಿ ಹುಷಾರಿಲ್ದೆ 3 ದಿನದಿಂದ ಒದ್ದಾಡ್ತಾ ಇದ್ದೀನಿ. ನಿನಗೇನಪ್ಪ ಆಗೈತೆ ಅಂತ ನೆಗದು ಬೀಳುವಂತ ಕಾಯಿಲೆ? ನೆಗದು ಬೀಳ್ಬೇಕಾದ್ರೆ ಆಸ್ಪತ್ರೆಗೆ ಹೋಗಿ ನೆಗದು ಬೀಳ್ಬೇಕಾಗಿತ್ತು, ಇಲ್ಲಿ ಯಾಕೆ ಬಂದೆ ನಮ್ಮ ಹೊಟ್ಟೆ ಉರ್ಸೋಕೆ? ಅಕ್ಕ ಅಕ್ಕ, ಒಳ್ಳೆ ಕರೆಂಟ್ ಹೊಡೆದಿರೋ ಕಾಗೆ ಬಡ್ಕೊಂಡಂಗ್ ಬಡ್ಕೋಬೇಡ, ಏನದು? ನೋಡಕ್ಕ ಬಾವನ್ನ, ನೀ ಸುಮ್ನೆ ಇರಿ, ಮಗುಗೆ ಮೈ ಹುಷಾರಿಲ್ವಂತೆ. ಮಗು ನಾವು ಇನ್ನೊಂದು ಮೂಗ್ ಪಟ್ಟಿರೋ ಮಗುನ್ ಪಕ್ಕದಲ್ಲಿ ಮಲಗಿಸು, 6 ಮಕ್ಳು ಒಟ್ಟಿಗೆ ಬಿಟ್ಬಿಡ್ತವೆ. ಅದನ್ ಯಾಕ್ರಿ ಹೀಗ್ ಗೊಳ ಇಕ್ಕೋತೀರಾ? ಬಾಮ್ಮ ಚಿನ್ನಿ ಅಪ್ಪು ಬಾಮ್ಮ, ಏನಪ್ಪ ಮೈಗೆ ಏನಾಗಿದೆ ಮುನ್ನ? ಅಯ್ಯೋ ನನ್ ಪುಟ್ಟ, ಏನ್ ಹೇಳಕ್ಕ, 8 ದಿನ ಆಗೋಯ್ತಕ್ಕ ನನ್ಗೆ ತೇಗ್ ಬಂದು. ಅಯ್ಯಯ್ಯೋ, ಏನ್ರಿ ಇದು ಅನ್ಯಾಯ? ನನ್ನ ಪ್ರೀತಿ ತಮ್ಮನಿಗೆ 8 ದಿನ ಆಯ್ತಂತೆ ತೇಗ್ ಬಂದು. ಹೌದೌದು, ಹೊಟ್ಟೆಗೆ ಏನಾದ್ರು ತಿಂದ್ರಲ್ವಾ ತೇಗ್ ಬರೋದು? ನಿನ್ ಇಡೀ ವಂಶಕ್ಕೆ ಏನಾದ್ರು ತೇಗ್ ಬರ್ಬೇಕಾದ್ರೆ ನಮ್ಮಲ್ಲೇ ಏನಾದ್ರು ತಿನ್ಬೇಕು. ಅರೆ ವಿನೋದ್, ಮನೆಯೊಳಗೆ ಇದಾವ್? ಇಲ್ಲ, ಬಾವಿಯೊಳಗೆ ಬಿದ್ದಾವ್. ಇವನ್ ಯಾರಪ್ಪ, ಮತ್ತೊಬ್ಬ ಗಿರಾಕಿ ಬಂದ? ಓ ಸೇಡ್ಸ, ಬನ್ನಿ 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 ಒಳಗೆ. ಏನಯ್ಯ, ಬದುಕಿದಾವ್ ಬದುಕಿದಾವ್? ಇಲ್ಲ, ಸತ್ತಿದ್ದೀವಿ. ಎಣ ಮಾತಾಡ್ತಾ ಇದೆ. ಏನೋ ನಿಮ್ ಆಶೀರ್ವಾದ, ಬದುಕಿದೀವಿ ಬನ್ನಿ. ನಮ್ದು ಆಶೀರ್ವಾದ ನಿಮಗೆ ಎಲ್ಲಿದೆ? ನಮ್ದು ಶಾಪಾಗೆ ಶಾಪಾಗೆ ಇದಾವ್. ಅರೇ, ಇದ್ಯಾವ್ದು ಪೇಡಿಗೆ ಮೇಲೆ ಇರ್ಬೇಕಾದ್ದು ಮನೆ ಒಳಗೆ ಇದೆ? ಅದು ನನ್ನ ಪ್ರಾರಬ್ಧ, ನನ್ನ ಕರ್ಮ, ಆದಿ ಮಾನವ, ನನ್ನ ಹೆಂಡತಿ, ತಮ್ಮ. ನಾನು ಇಷ್ಟು ದಿನ ನೋಡೇ ಇರ್ಲಿಲ್ಲ ಇವನ್ಗೆ. ನೀವು ನೋಡಕ್ ಸಾಧ್ಯವೇ ಇರ್ಲಿಲ್ಲ, ಯಾಕಂದ್ರೆ ಜೈಲಲ್ಲಿದ್ದ. ನೋಡಕ್ಕ, ಏಯ್ ಎತ್ತಿ ಎದಗೋದ್ ಬಿಡ್ತೀನಿ ನೋಡಿ. ಇನ್ನೊಂದ್ಸತಿ ನೋಡಕ್ಕ ನೋಡಕ್ಕ ಅಂದ್ರೆ ಒಂದ್ ಕೆಲಸ ಮಾಡು, ನೀವ್ ಆಚೆಗೋಗಿ, ನಾವಿಬ್ರು ಒಂದ್ 1/2 ಗಂಟೆ ನೋಡ್ಕಂತೀವಿ. ಏನ್ರಿ ನೀವು? ಇಲ್ಲ ಇಲ್ಲ, ಅವನು ಜೈಲಲ್ಲಿ ಇರ್ಲಿಲ್ಲ, ಆಫ್ರಿಕಾದಲ್ಲಿದ್ದ. ಆಯ್ತಾ? ತಾವ್ಯಾರೋ ಗೊತ್ತಾಗ್ಲಿಲ್ಲ. ನಮ್ದು ಹೀರಾ ಚಂದ್ ಮೋತಿಲಾಲ್ ಪವನ್ ಮಲ್ ಚುನ್ನಿಲಾಲ್. ಎಷ್ಟು ಉದ್ದ ಇದೆ ನಿಮ್ದು? ನಮ್ದು ಕಡೆ ಹಾಗೇನೆ, ನಮ್ದು ಬಹಳ ಬಹಳ ಉದ್ದ ಇರ್ತಾವ್. ಇದೇನಿದು ತಲೆ ಮೇಲೆ ಉದ್ದೊಂದು ಇಟ್ಕೊಂಡಿದ್ದೀರಲ್ಲ? ಅದು ಹಣ್ಣೊಂದು ಬುಟ್ಟಿ, ನಿನಗೆ ಯಾಕೆ ಸುಮ್ನಿರು? ಅರೇ ಏನೇ ಆಯ್ದು, ನಮ್ದು ತಲೆ ಮೇಲಿನ ಪೇಟಾಗೆ ಹಣ್ಣಿನ ಬುಟ್ಟಿ ಅಂತಾವ್? ಶೆಟ್ಜಿ, ಅವನಿಗೆ ಅರ್ಥ ಆಗಲ್ಲ, ಏನಾರು ಒಂದ್ ಹೇಳ್ಬೇಕು, ಇಲ್ಲಾಂದ್ರೆ ತಲೆ ತಿಂತಾನೆ. ಹಂಗಾದ್ರೆ ಬರೋಬರ್ ಅರಿಲಿ ವಿನೋದ್, ಮೊದ್ಲು ನಮ್ದು ಹೆಣದು ಹೆಣದು ವಿಷಯ ಮಾತಾಡು. ಹೆಣ ಹೆಣದ ವಿಷಯನ? ಬನ್ನಿ ಸ್ಮಶಾನಕ್ಕೆ ಹೋಗಿ ಮಾತಾಡೋಣ. ಅರೇ ಆ ಹೆಣದು ಅಲ್ಲ, ಪೈಸಾ, ದುಡ್ಡು ದುಡ್ಡು ದುಡ್ಡು. ಎಷ್ಟ್ ಕೊಡ್ಬೇಕು ಭಾವ ನಿಮ್ಗೆ? 5,000. 5,000 ಬರ್ತಿ, 5,000 ಕೊಡ್ಬೇಕು ಬರಾಬರ್. ಕೂತು 5,000 ಹೆಂಡತಿ ಹೆರಿಗೆ ಅಂದ ಕೊಟ್ಟೆ, ಬೇಟಾಗೆ ಬೋಳ್ಸಕ್ಕೆ ಅಂದ ಕೊಟ್ಟೆ, ಹೆಸರಿಡಾಕೆ ಅಂದ ಕೊಟ್ಟೆ, ಸ್ಕೂಲ್ ಫೀಸ್ಗೆ ಅಂದ ಕೊಟ್ಟೆ, ಕೊಟ್ಟೆ 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 5,000 ಬರೀ ಕೊಟ್ಟೆ. ಇನ್ನು ಎಷ್ಟು ಕೊಡ್ಲಿ?
ಏನ್ ನಮ್ದು ಇರೋದು ಕೊಡಾಕೆ ವಾಪಸ್ ತಗೊಳಕೆ ಬೇಡ? ಏನ್ ಸೇಡ್ಜಿ, ಕಂಡವ್ರ ಮುಂದೆ ನನ್ನ ಮಾನನ ಯಾಕೆ ತೆಗಿತೀರಾ ನೀವು? ನಿಮ್ದು ಮಾನದು ಮನೆ ಹಾಳಾಗ್ಲಿ, ಇವತ್ತು ನಿನ್ನ ಹತ್ರ ಬರ್ಬೇಕಾದ್ರೆ ನಂದು ಜಾನ್ಗೆ ನಿಖಾಲಾಗ್ತಿತ್ತು ಗೊತ್ತು? ನಿಮ್ ಜಾನ್ ನಿಖಾಲಾಗ್ತಿತ್ತು? ಹೆಂಗೆ? ಲಾರಿ ವಾಲ ಸ್ಟ್ರೇಟ್ಗೆ ನನ್ ಮೇಲೆ ಗಾಡಿ ಬಿಟ್ಬಿಟ್ಟಿದ್ದು. ಇಷ್ಟೇ ಇಷ್ಟು, ಸ್ವಲ್ಪ ಮುಂದೆ ಬಂದಿದ್ರೆ ನಂದು ಜಾನ್ಗೆ ನಿಖಾಲ್. ಅಯ್ಯೋ, ಇಷ್ಟೇ ಇಷ್ಟು, ಸ್ವಲ್ಪ ಮುಂದೆ ಅವನು ಯಾಕೆ ಬರ್ಲಿಲ್ಲ? ನಮ್ದುಕ್ಕೆ ಸಾಯಿ ಅಂತಾವ್, ಇವತ್ತೇ ಕೋರ್ಟ್ಗೆ ಹೋಗ್ತಾವ್, ಡಿಗ್ರಿಗೆ ತರ್ತಾವ್, ನಿಮ್ದು ಮನೆ ಸಾಮಾನ್ ತೆಗೆದು ಬೀದಿಗೆ ಹಾಕ್ತಾವ್. ಸೇಡ್ಜಿ, ಮನೆ ಸಾಮಾನ್ ತೆಗೆದು ಬೀದಿಗೆ ಹಾಕಕ್ ನಮ್ಮ ಮನೇಲಿ ಏನು ಸಾಮಾನ್ ಇದೆ ಅಂತ? ಇದ್ರೆ ಎಂಟು ಮಕ್ಳಿದೆ, ಅದನ್ನ ಎತ್ತು ಬೀದಿಗೆ ಹಾಕ್ಬೇಕು. ಯಾಕೆ ಬೇಕು? ನಿಮ್ ಕೈ ಕೊಡ್ತೀನಿ ಕರ್ಕೊಂಡು ಹೋಗ್ಬಿಡಿ. ನಿಮ್ದು ಮಾನ ಮರ್ಯಾದೆಗೆ ಇಲ್ಲದ ಮನುಷ್ಯ, ಸಾಲಾಗೆ ತಗೋತಾವ್, ವಾಪಸ್ಗೆ ಕೊಡೋದು ಗೊತ್ತಿಲ್ಲ. ನನ್ನ ಹತ್ರ ಎಷ್ಟ್ ಜನಗೆ ಸಾಲ ತಗೋತಾರೆ ಗೊತ್ತು? ಸೈಟ್ಗೆ ತಗೋತಾರೆ, ಮನೆಗೆ ಕಟ್ತಾರೆ, ಮಕ್ಕಳಿಗೆ ಓದಿಸ್ತಾರೆ, ನಮ್ದು ಸಾಲಾಗೇನು ತೀರಿಸ್ತಾರೆ. ನೀವು ಇದಾವ್ ಸಾಲಾಗೆ ತಗೋತಾವ್, ಹೆಂಡತಿಗೆ ಬಸರು ಮಾಡಿ ಡಿಲಿವರಿ ಮಾಡ್ತಾವ್, ಮಕ್ಕಳಿಗೆ ಹೆಸರಿಡ್ತಾವ್, ಇಷ್ಟು ಬಿಟ್ರೆ ಬೇರೆ ನೀನ್ ಏನ್ ಮಾಡ್ತಾವ್? ಏನ್ ಮಾಡ್ತಾವ್? ಏನ್ ಬಾವ ನೀನು, ಸಾಲ ತೀರಿಸ್ಬಿಡ್ಬಾರ್ದ? ಸುಮ್ನೆ ಅವ್ರ ಹತ್ರ ಒಂದ್ ಮಾತು, ಕಷ್ಟವೋ ನಷ್ಟವೋ ಸಾಲ ತೀರಿಸ್ಬಿಡ್ಬಾರ್ದ? ನಿಮ್ದು ಮಾತು, ನಿಮ್ದು ಮಾತು, ಹಿಸಾಬ್ಗೆ ಬಾತ್, ಜಾತಿಗೆ ಹುಟ್ಟಿದ್ದು ಮಾತು. ನೀನು ಎಲ್ಲಿ ಕೆಲಸ ಮಾಡ್ತಾರೆ ಮರಿ? ಎಲ್ಲೂ ಇಲ್ಲ ಸೇಡ್ಜಿ. ನೀನ್ ಫಿಕರ್ ಮಾಡ್ಬೇಡ, ನಾನು ನಿನ್ಗೆ ಕೆಲಸ ಕೊಡಿಸ್ತಾವ. ನಿನ್ಗೆ ಕ್ರಿಕೆಟ್ಗೆ ಆಡಕ್ಕೆ ಬರ್ತದೆ ಮರಿ? ಇಲ್ಲೂ ಅಲ್ಲ ಸೇಡ್ಜಿ. ಇಲ್ಲಿ ದಂಡಕ್ ಬರ್ತದೆ, ಕರ್ಕೊಂಡು ಹೋಗ್ತೀರಾ? ಹೋಗಿ. ಎಂತ ಕೆಲಸ ಆಗೋಯ್ತು ನಿನ್ಗೆ? ಕ್ರಿಕೆಟ್ಗೆ ಆಟ ಗೊತ್ತಿದ್ರೆ ಬ್ಯಾಂಕ್ ನಲ್ಲಿ ಕೆಲಸ ಕೊಡಿಸ್ತಿದೆ. ಅಚ್ಛಾ, ನಿಮ್ದುಗೆ ಹಾಕಿ ಆಡಕ್ಕೆ ಬರ್ತಾರೆ? ಹಾಕಿ ಆಡಕ್ ಬರಲ್ಲ, ಒಂದಿಷ್ಟು ಹಾಕಿದ್ರೆ ಹೊಡಿಯಕ್ ಬರ್ತದೆ ಚೆನ್ನಾಗಿ ತಟ್ಟೆ ಮುಂದೆ. ಛೆ ಛೆ ಛೆ, ಅದು ಗೊತ್ತಿದ್ರೆ ರೈಲ್ವೆನಾಗಿ ನಮ್ದುಗೆ ಚೆನ್ನಾಗಿ ಇದಾವ್ ಅಲ್ಲಿಗೆ ಕೆಲಸಕ್ಕೆ ಸೇರಿಸ್ತಾ? ಸೇಡ್ಜಿ, ಸುಮ್ಮನೆ ಅವನ ಹತ್ರ ಮಾತಾಡ್ತೀರಾ? ನಿಮ್ಗೇನಾದ್ರು ಬುದ್ಧಿ ಇದೆಯಾ? ಬುದ್ಧಿ ಅಕಲು? ಸರಿ ಹೋಯ್ತು, ನಿಮ್ಗೇನಾದ್ರು ಅಕಲ್ ಇಲ್ದೆ ಹೋಗಿದ್ರೆ ನಾನು ಇಷ್ಟೊತ್ತಿಗೆ ನಿಮ್ಮನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಿಸ್ಬಿಡ್ತಿದ್ದೆ. ಸೇರಿಸ್ತಾವ್ ಸೇರಿಸ್ತಾವ್, ನಾನು ಹಿಂಗೆ ಇದ್ರೆ ಪೊಲೀಸ್ ಕೆಲ್ಸಕ್ಕಲ್ಲ, ಹುಚ್ಚಿರದು ಆಸ್ಪತ್ರೆಗೆ ಸೇರಿಸ್ತಾವ್. ಅಲ್ಲಿಗೆ ಸೇರಿಸ್ತೀನಿ, ಇವನು ಜೊತೆಲಿ ಕರ್ಕೊಂಡು ಹೋಗಿ. ಇರ್ಲಿ, ಅವನು ಬರ್ಲಿ, ತೋರಿಸ್ತೀನಿ ನಿಂಗೆ. ಯಾರು? ಅದೇ ನಿನ್ ಜಾಮೀನ್ಗೆ ನಿಂತವನಲ್ಲ, ಆ ನಿನ್ ದೋಸ್ತು ದೊಡ್ಡ ಮನ್ಸ, ಬರ್ಲಿ ಬಾತ್ ಕರುಂಗ. ಅಕ್ಕ, ಇನ್ನು ಯಾರು ಬರ್ತಾರಂತೆ? ಇಲ್ಲಿರೋರ್ಗೆ ಕುತ್ಕೊಳ್ಳೋಕ್ ಜಾಗ ಇಲ್ಲ, ನಾನ್ ಇಲ್ಲಿ ಬರ್ತೀನಕ್ಕ. ಏ, ಅದ್ ಸರಿ, ಬರುವ ಖಾಲಿ ಚೀಲ ತಂದಲ್ಲ, ಎಲ್ಲಿ? ಇಲ್ಲೈತಲ್ಲ. ಒಂದ್ ಸ್ವಲ್ಪ ಒದ್ರಬಿಟ್ಟು ಹೋಗು. ಸುಮ್ನಿರು ಬಾವ, ಬಂದವ್ರ ಎದ್ರಿಗೆ ಮಾನ ಕಳಿಬೇಡ. ಏ, ಇಲ್ದೇರೋ ವಸ್ತಾನ ಯಾರ ಕಳಿಯಕಾಯ್ತದೇನೋ? ಮೊದಲು ಚೀಲನ ಒಂದ್ಸತಿ ಒದ್ರೋಗು. ಓ, ತಗೋ ನೋಡ್ಕೋ. ಹಂಗೆ ಇನ್ನೊಂದ್ಸಲಿ ಯಾವಾಗ ನಮ್ಮ ಮನೆಗೆ ಬಂದ್ರೆ ಖಾಲಿ ಚೀಲ ತಂದಿದ್ರೆ ಅದನ್ನ ಒದ್ರೋಗ್ಬೇಕು, ನಿಮ್ ವಂಶ ನಂಬಕ್ಕಾಗಲ್ಲ. ಅರೆ ಭೈ, ಓಚೋಡು, ನಿಮ್ದು ದೋಸ್ತ್ಗೆ ಬರೋದು ಸ್ವಲ್ಪ ತಡಾಗಿ ಆಗ್ಬೋದಲ್ಲ? ಆಗುತ್ತೆ ಆಗುತ್ತೆ. ಅಲ್ಲಿವರೆಗೆ ನನಗೆ ಒಂದು ಅರ್ಜೆಂಟ್ ಟೆಲಿಗ್ರಾಮ್ಗೆ ಕೊಡೋದಿದ್ದಾರೆ. ಆಯ್ತು. ನಾವು ಕನ್ನಡದಲ್ಲಿ ಹೇಳ್ತಾರೆ, ನೀವು ಇಂಗ್ಲಿಷ್ ಭಾಷೆ ಒಳಗೆ ಶಾರ್ಟ್ ಆಗಿ ಬರ್ದಿ ಕೊಡು. ನೀವು ಕನ್ನಡದಲ್ಲಿ ಹೇಳ್ತೀರಾ? ಸರಿ ಹೋಯ್ತು, ನೀವ್ ಹೇಳೋದೇನಾದ್ರು ಕನ್ನಡ ಅಂದ್ರೆ ಜನ ನನ್ ಕೆರ ತಗೊಂಡು ಹೊಡಿತಾರೆ. ನಮ್ದಕ್ಕೆ ಕೇರ್ ತಗೋತಾರೆ? ಉದುದಾ ಬರೀಬಾರ್ದು, ಹೆಣಾಗೆ ಹೆಚ್ಚಿಗೆ ಆಗ್ತಾರೆ ಗೊತ್ತು? ಅಯ್ಯಯ್ಯೋ, ನಿಮ್ ಹೆಣ ಸೇವೆ ಮಾಡೋದು ಇವಾಗಲೇ ನನಗೆ ಅವಕಾಶ ಸಿಕ್ಕಿರೋದು. ಆಯ್ತು, ನಿಮ್ ಹೆಣದ ಸೇವೆ ಮಾಡ್ತೀನಿ ಹೇಳಿ. ಶಾರ್ಟ್ಗೆ ಸ್ವೀಟ್ಗೆ ಬರೀಬೇಕು. ಹೌದೌದು, ಹೇಳಿ ಹೇಳಿ. ಪ್ರಯಾಣ ಬಹಳ ಕೆಟ್ಟದಾಗಿತ್ತು. ಪ್ರಯಾಣ ಬಹಳ ಕೆಟ್ಟದಾಗಿತ್ತು. ಜರ್ನಿ ವಾಸ್ ವೆರಿ ಬ್ಯಾಡ್. ಬಹುತ ಅಚ್ಚ, ಬಹುತ್ತು ಹಾಗೆ ಚಿಕ್ಕದು ಚಿಕ್ಕದು. ಬಹುತ ಅಚ್ಚಾಯ್, ಬಹುತ ಅಚ್ಚಾಯ್. ಮುಂದಕ್ಕೆ ಬರ್ಕೋ. ಮುಂದಕ್ಕೆ ಬರ್ಕೊಳ್ಳ. ನಂದು ಟ್ರೈನ್ದು ಒಳಗೆ ಮಲಗೋದು ಬರ್ತು ಒಂದು ಮಗುಗೆ ಕೊಟ್ಟಿದ್ದಾರೆ. ನಿಮ್ದು ಟ್ರೈನ್ ಒಳಗೆದು ಬರ್ ಅಯ್ಯೋ ನಿಮ್ ಕನ್ನಡ ನಾನು. ಏ, ನಂದು ಟ್ರೈನ್ದು ಒಳಗೆ ಮಲಗೋದು ಬರ್ತು ಒಂದು ಮಗುಗೆ ಕೊಟ್ಟಿದ್ದಾರೆ. ಪುಸ್ತಕ ಬೇಕಾಗುತ್ತೆ ಬರೆಯಕ್ಕೆ. ನಾನು ಇಂಗ್ಲಿಷ್ ಅಲ್ಲಿ ಶಾರ್ಟ್ ಮಾಡ್ಬಿಡ್ತೀನಿ ಸೇಜಿ. ಮಾಡುಪ. ಐ ಗೇವ್ ಬರ್ತ್ ಟು ಎ ಚೈಲ್ಡ್. ಎಷ್ಟು ಚೆನ್ನಾಗಿ ಬರೀತೀನಿ ನೀನು, ವಾ 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 ವಾ, ಎಷ್ಟು ಚಿಕ್ಕದಾಗಿ ಬರುದಿ. ಆಗಲಿಕ್ಕೋ ಆಗಲಿಕ್ಕೋ, ಹಾಗೆ ಹೆಂಡತಿಗೆ ಹತ್ತಿಸ್ಬಿಟ್ಟೆ. ಏನ್ ದೊಡ್ಡ ಕೆಲಸ ಹೇಳ್ಬಿಟ್ರಿ ನೀವು, ಬಹಳ ಒಳ್ಳೆ ಕೆಲಸ ಮಾಡಿದಿರ. ವೈಫ್ ಲೋಡೆಡ್.
ಇಷ್ಟೇ ಅಷ್ಟೇ. ಅರೆ ಆಹೋತ ಆ ಕಡೆದು ಬರ್ಕೊ. ಯಾರು ನಿಮ್ ಕಡೆದ? ಅಲ್ಲಪ್ಪ ನಾನು ಹೇಳೋದು ಬರ್ಕೊಳಪ್ಪ. ಹಂಗ ನಾ ಎಲ್ಲೋ ನಿಮ್ ಕಡೆ ಆಸೆ ಅನ್ಕೊಂಡ್ಬಿಟ್ಟೆ. ಅರೇ ಆ ಇದು ಆಖ್ರಿ ಆಖ್ರಿಕ ಅಲ್ಲಿ ಹೆಂಡ್ತಿನ ಇಳಿಸ್ಕೊಳ್ಳೋ ವ್ಯವಸ್ಥೆ ಮಾಡೋದು. ಓ ಅಲ್ಲಿ ಹೆಂಡ್ತಿನ ಇಳಿಸ್ಕೊಳ್ಳೋ ವ್ಯವಸ್ಥೆ ಮಾಡ್ಬೇಕು. ಅರೇಂಜ್ ಫಾರ್ ಡಿಲಿವರಿ. ಒಂದ್ಸಲಾಗೆ ಪೂರ್ತಿಗೆ ಹೇಳ್ಬಿಡು, ತಪ್ಪಿದ್ರೆ ತಿತ್ಕೋತಾವ್. ನಾನು ಇಷ್ಟೊತ್ತು ಕೊಡೋದೆ, ನೀವು ಬಂದು ಹೋದ್ರು ಬಿಡಿ. ನಾ ಬರ್ದಿಲ್ಲದ್ರೆ ತಪ್ಪಿದ್ರೆ ತಿತ್ತಾರಂತ. ಜರ್ನಿ ವಾಸ್ ಬ್ಯಾಡ್, ಐ ಗೇವ್ ಬರ್ತ್ ಟು ಎ ಚೈಲ್ಡ್, ವೈಫ್ ಲೋಡೆಡ್, ಅರೇಂಜ್ ಫಾರ್ ಡಿಲಿವರಿ. ಪಟ್ಟ ಅಂದ್ರೆ ನೆಗೆದು ಬಿದ್ದೋಯ್ತಾರೆ ಕೇಳಿಸ್ಕೊಂಡು. ಜವಾಬ್ ನೈ. ಇಷ್ಟು ಸಾಕು, ಇಷ್ಟು ಸಾಕು ನಮ್ಗೆ, ಇಷ್ಟು ಸಾಕು. ಏನಯ್ಯ ವಿನೋದ್, ಇದೆಯೋ ಮನೇಲಿ? ಮನೇಲಿ ಇದ್ದಿದ್ದಕ್ಕೆ ಮಾತಾಡ್ತಾ ಇರೋದು. ಬಾರಯ್ಯ, ಶೆಟ್ಲ್ ಗಾಡಿ ಉಜ್ಕೊಂಡ್ ಬಂದ್ಬಿಟ್ಟೆ. ಅದಿರ್ಲಿ. ಅರೆ ಇದೇನಯ್ಯ, ಬೀದಿಲಿರೋ ಮಕ್ಕಳನ್ನೆಲ್ಲ ನಿನ್ ಮನೇಲೆ ಇಟ್ಕೊಂಡಂಗಿದೀಯ? ಚೆನ್ನಾಗಾಯ್ತು. ಯೋ ಇದು ಬೀದಿ ಮಕ್ಕಳಲ್ಲ ಕಣಯ್ಯ, ಇದೆಲ್ಲ ನನ್ನ ಸ್ವಂತ ಮಕ್ಕಳು. ಹಗಲು ರಾತ್ರಿ ನನ್ನ ಸ್ವಂತ ದುಡಿಮೆ ಕಣಯ್ಯ. ಹಾಗೋ ಸರ್ ಆಯ್ತು ಬಿಡು. ಈ ರೀತಿ ನೀನು ಮಕ್ಕಳು ಮಾಡ್ಕೊಂಡು ಮಾಡ್ಕೊಂಡೆ ಈ ಗತಿಗೆ ಬಂದಿರೋದು. ಅಲ್ಲ ಯಾ ದೊಡ್ಡ ಮನುಷ್ಯ, ನೀನು ಸಾಲ ಮಾಡಿ ತಣ್ಣಗೆ ಮನೇಲಿ ಕೂತಿದೀಯಾ? ಈ ಸೇಟ್ ಬಂದು ನನ್ನ ಪ್ರಾಣ ತಿಂತಾನಲ್ಲಯ್ಯ, ಸಾಲ ತೀರಿಸ್ಬೇಕು ಅನ್ನೋ ಜ್ಞಾನ ಬೇಡವಾ ನಿನಗೆ ಎಂತ? ಅಲ್ಲ ಬೆಳಿಗ್ಗೆ ಪೇಪರ್ ಓದ್ತಾ ಕೂತಿದ್ದೀನಿ, ಈ ಸೇಟ್ ಬಂದು ಕೂಗಾಡಿ ನಮ್ ಮನೆ ಹತ್ರ ಜಾತ್ರೆನೆ ಸೇರಿಸ್ಬಿಟ್ಟ ಕಣಯ್ಯ. ಪೇಪರ್ ಓದ್ತಾ ಇದ್ದ? ಏನೇ ಆ ಪೇಪರ್ ಅಲ್ಲಿ ಅಂಥ ದೊಡ್ಡ ವಿಷಯ? ವಿಶೇಷ ಅಂದ್ರೆ ಅದ್ ಯಾರೋ ಒಬ್ಬ ಮುದುಕ ಹೆಚ್ಚಿಗೆ ತಿಂದು ತಕ್ಷಣ ಪ್ರಾಣ ಬಿಟ್ಬಿಟ್ನಂತೆ. ಯಾರೋ ಮುದುಕ ಹೆಚ್ಚಿಗೆ ತಿಂದು ತಕ್ಷಣ ಯಾವ್ದೋ ನಮ್ ಮಾವನ್ ಕೇಸ್ ಇದ್ದಂಗಿದೆ. ಬರೇಲಿ. ಯಾರೋ ಮುದುಕ ಜಾಸ್ತಿ ತಿಂದು ತಕ್ಷಣ ಪ್ರಾಣ ಬಿಟ್ಬಿಟ್ನಂತೆ. ಎಲ್ಲೋ ನಿಮ್ಮ ಅಪ್ಪನ ಕೇಸೆ ಅಂತ ಕಾಣುತ್ತೆ. ನಿಮ್ಮ ಅಪ್ಪನ ನೋಡೆ ಅಲಯ್ಯ, ಹೆಣ್ಣು ಕೊಟ್ಟು ಮಾವ ಕಣ್ಣು ಕೊಟ್ಟು ದೇವ್ರು ಅಂತಾರೆ, ಅವನ್ನೇ ಈಗ ಹೀನಾಯವಾಗಿ ಮಾತಾಡ್ತೀಯಲ್ಲ. ಅಲ್ಲಪ್ಪ ನಿನಗ್ ಗೊತ್ತಿಲ್ಲ, ಇವ್ರ ಅಪ್ಪನೂ ಸಿಕ್ಕಾಪಟ್ಟೆ ತಿನ್ನೋ ಪಾರ್ಟಿನೇ. ಅದಿರ್ಲಿ ಬಿಡಯ್ಯ, ಎಲ್ಲಿ ಎಂಟದ್ದಿನದಿಂದ ಆಫೀಸ್ ಕಡೆನೆ ಬಂದಂಗ್ ಕಾಣ್ಲಿಲ್ವಲ್ಲ ನೀನು. ಯಾಕಯ್ಯ ಹಿಂಗಂತ್ಯ? ದಿವ್ಸ ಆಫೀಸಿಗೆ ಬರ್ತಾ ಇದ್ದೀನಲ್ಲಯ್ಯ. ಏನಂದೆ? ಪ್ರತಿದಿನ ಬರ್ತಾ ಇದೀಯ. ಎಲ್ಲಯ್ಯ ಒಂದಿನಾನು ನೋಡ್ಲಿಲ್ವಲ್ಲ ನಿನ್ನ ಆಫೀಸ್ನಲ್ಲಿ. ಅದಂಗಲ್ಲಯ್ಯ, ದಿವಸ ಬೆಳಿಗ್ಗೆ ಇಲ್ಲಿಂದ ಆಫೀಸ್ಗೆ ಅಂತ ಹೊರಡ್ತೀನ ಮನೆಯಿಂದ, ಬಸ್ ಸ್ಟ್ಯಾಂಡ್ ಹೋಗಿ ನಿಲ್ತೀನಿ, ದೊಡ್ಡ ಕ್ಯೂ. ನನ್ನ ಸರ್ದಿ ಬರೋಷ್ಟ್ರಲ್ಲಿ ಆಫೀಸ್ ಟೈಮ್ ಆಗೋಗ್ಬಿಟ್ಟಿರುತ್ತೆ. ಜನ ಆಫೀಸ್ ಮುಗಿಸ್ಕೊಂಡು ವಾಪಸ್ ಬರ್ತಾರ, ಅವ್ರ ಜೊತೆ ನಾನು ಮನೆಗೆ ಬರ್ತೀನಿ. ಅರೇ ಅರೇ, ಏನು ನಿಮ್ದು ನಿಮ್ದು ಮಾತಾಡ್ತೀರ? ಅವು ನಮ್ದು ಕಡೆಗೆ ಸ್ವಲ್ಪ ನಿಗಾ ಕೊಡ್ತಾವ. ಅರೆ ಮೊದ್ಲು ನಮ್ದು ಹಣಗೆ ಸೆಟಲ್ ಮಾಡು. ಹೌದಪ್ಪ, ಇವ್ರ ಹೆಣನ ಮೊದ್ಲು ಸೆಟಲ್ ಮಾಡಿ ಕಳಿಸ್ಬಿಡಣ, ಹೆಣನು ಬಾಯ್ ಬಿಡುತ್ತಿದ್ದು. ಏನಯ್ಯ ಏನು ವ್ಯವಸ್ಥೆ ಮಾಡ್ಕೊಂಡಿದ್ಯಾ ಇವನ ಹಣದ ಬಗ್ಗೆ? ಏನೋಪ್ಪ, ನೀನೇ ಹಣ ಕೊಡ್ಸಿದ್ಯ, ನೀನೇ ಏನಾದ್ರು ವ್ಯವಸ್ಥೆ ಮಾಡಿ ಈ ಪೀಡೆಯಿಂದ ನನಗೆ ಬಿಡುಗಡೆ ಕೊಡ್ಸಯ್ಯ. ಬೇಕಾ? ನಿಮ್ದು ದೋಸ್ತು ನಮಗೆ ಸೈತಾನ್ ಪೀಡೆ ಅಂತಾರೆ. ಅಂತೂ ನಿನ್ನ ಸಾಲ ತೀರಿಸ್ಬೇಕು. ಆಯ್ತು, ಆದ್ರೆ ನೀನ್ ನನಗೊಂದು ಮಾತು ಕೊಡ್ಬೇಕು ಕಣಯ್ಯ. ಏನಯ್ಯ ಮಾತು? ಏನೀನ್ ಹೇಳ್ತಿ ಅದನ್ನ ಮಾಡ್ತೀನಿ. ಬೀಸೋ ದಂಡೆಯಿಂದ ತಪ್ಪಿಸ್ಕೊಂಡ್ಬಿಟ್ರೆ 1000 ವರ್ಷ ಆಯ್ಸು ಕಣಯ್ಯ. ಏನಿಲ್ಲ, ನಾಳೆನೆ ಇಮ್ಮಿಡಿಯೇಟ್ ಆಗಿ ವಾಣಿ ವಿಲಾಸ ಆಸ್ಪತ್ರೆಗೆ ನಿನ್ ಹೆಂಡ್ತಿನ ಕರ್ಕೊಂಡೋಗಿ ಆಪರೇಷನ್ ಮಾಡಿಸ್ಕೊಂಡು ಬರಬೇಕು. ಯಾಕಂದ್ರೆ ನಿನಗೆ ಆಫೀಸಿಗೆ ಬರುವಾಗ ಬಸ್ಸಿಗೆ ಪ್ರಾಬ್ಲಮ್ಮು, ಅದರಿಂದ ಮನೆಯಲ್ಲಿ ಕೂತ್ಕೊಂಡು ನೀನು ಮಾಡೋ ತೀಟೆ ಕೆಲಸಕ್ಕೆ ನಾವು ದುಡ್ಡು ಹಂಚಕ್ ಆಗಲ್ಲ ಅಂದೆ. ನೋಡಯ್ಯ, ಇದ್ರಲ್ಲಿ ದೇವರಾಣೆಗಳು ನನ್ ತಪ್ಪಿಲ್ಲ. ಮತ್ತಿನ್ಯಾರು ತಪ್ಪು? ಅಯ್ಯೋ ನನ್ನ ಮನೆ ಹಿತ್ತಲಲ್ಲಿ ನೋಡಿದ್ದೀನಿಯಾ ನೀನು? ನನ್ನ ಮನೆ ಹಿಂದೆನೇ ಟ್ರೈನ್ ಹೋಗುತ್ತೆ, ರಾತ್ರಿ 10 ಗಂಟೆಗೆ ಒಂದು ಟ್ರೈನ್ ಹೋಗ್ಬಿಡುತ್ತೆ. ನಿದ್ರೆಯಿಂದ ಎಚ್ಚರ ಆದ್ನ ತಿರ್ಗಾ ನಿದ್ರೆ ಬರಲ್ಲ. 12 ಗಂಟೆಗೆ ಒಂದು ಟ್ರೈನ್ ಹೋಗುತ್ತೆ, ನಿದ್ರೆಯಿಂದ ಎಚ್ಚರ ಆಯ್ತಾ ತಿರ್ಗಾ ನಿದ್ರೆ ಬರಲ್ಲ. 3 ಗಂಟೆಗೆ ಒಂದು ಟ್ರೈನ್ ಹೋಗುತ್ತೆ, ನಿದ್ರೆಯಿಂದ ಎಚ್ಚರ ಆಯ್ತಾ ತಿರ್ಗಿ ನಿದ್ರೆ ಬರಲ್ಲ. ಹಿಂಗಾಗಿ ಆಗಿ ಆಗಿ ಮಕ್ಕಳು ಜಾಸ್ತಿ ಆಗ್ಬಿಟ್ಟಿದೆ. ನಿಜ ಹೇಳಬೇಕು ಅಂದ್ರೆ ನನ್ಗೆ ಹುಟ್ಟಿರೋ ಮಕ್ಕಳೆಲ್ಲ ಬರೀ ರೈಲ್ವೆ ಡಿಪಾರ್ಟ್ಮೆಂಟ್ದೆ. ಆಯ್ತು ಕಣಯ್ಯ, ನೀನ್ ಸಾಲ ತೀರಿಸ್ತೀನಿ ಅಂದ್ರೆ ನನ್ನ ಹೆಂಡತಿ ಯಾಕೆ ನಾನು ಆಪರೇಷನ್ ಮಾಡಿಸ್ಕೊಂಡ್ಬಿಡ್ತೀನಿ. ಮೊದಲು ಈ ಪೀಡೆಯಿಂದ ನನಗೆ ಬಿಡುಗಡೆ ಮಾಡು. ಆಯ್ತು ಬನ್ನಿ ಸೇಠ್ಜಿ, ನಾನು ಹಣ ಕೊಡ್ತೀನಿ. ವಿನೋದಪ್ಪ
ನಾವು ಇನ್ನು ಬರ್ತಾರೆ, ನಾವು ಇನ್ನು ಬರ್ತಾರೆ. ಇನ್ನು ತಿರ್ಗಾ ಬಂದ್ರೆ ಒಡೆದ ಅಲ್ಲುದ್ರಿಸ್ಬಿಡ್ತೀನಿ. ಮೊದ್ಲ ಚಿನ್ನದಲ್ಲಿ ಇಲ್ಲಿ ಉದ್ರೋಗ್ಬಿಡ್ಬೇಕು. ಏನಂದ್ರೆ ಏನು ಪಕ್ಕದ ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ಪಕ್ಕದ ಮನೆಗೆ ಹೋಗಕ್ ನನ್ನ ಹತ್ರ ಪರ್ಮಿಷನ್ ತಗೋತಾ ಇದ್ಯಾ? ಏನೇ ನಿನ್ನೆ ಏನಾದ್ರೂ ಟಿವಿನಲ್ಲಿ ಸತಿ ಸಕ್ಕುಬಾಯಿನೋ ಸತಿ ಸಾವಿತ್ರಿನೋ ಸಿನಿಮಾ ನೋಡ್ಬಿಟ್ಟಿದ್ಯಾ? ಪದಿಪತಿ ಹುಕ್ಕಿ ಹುಕ್ಕಿ ಹರಿತಾ ಇದೆ. ಅಯ್ಯೋ ಅದಲ್ಲ ರೀ. ಮತ್ತಿನ್ನೇನ್ರಿ? ಪಕ್ಕದ ಮನೆಯವರು ಊಟಕ್ ಕರೆದಿದ್ರು, ಅದಕ್ಕೆ ಕೇಳಿದೆ. ಅಯ್ಯೋ ಊಟಕ್ ಕರೆದವ್ರ? ಏ ಊಟಕ್ ಕರೆದ್ರೆ ನನ್ನ ಕೇಳದೇನೆ, ಪರಿವಾರ ಸಮೇತ ಕರ್ಕೊಂಡು ಹೋಯ್ತಾ ಇರು, ಮೊದಲು ದಾಳಿ ಹಾಕು. ಹಾಗೆ ಒಂದ್ ವಿಷಯ, ಒಂದ್ ಟಿಫಿನ್ ಬಾಕ್ಸ್ ತಗೊಂಡೋಗು, ನನಗೂ ಸ್ವಲ್ಪ ತಗೊಂಡ್ಬಿಡು. ಅವ್ರ ಮನೆಗೆ ಹೋಗ್ತಿರೋದು ನಾಮಕರಣಕ್ಕೆ. ಬರೀ ಕೈಲಿ ಹೋಗ್ಲೇನು? ಬರೀ ಕೈಯಲ್ಲಿ ಹೋಗ್ಬೇಡ, ಒಂದ್ ಬಾರ್ಕು ಅಲ್ಲಿ ತಗೊಂಡೋಗು. ಸಾಕು ನಿಲ್ಸ್ರಿ ನಿಮ್ ತಲಹರಟೆನ. ಮಗು ಕೈ ಏನಾದ್ರು ಕೊಡದ್ ಬೇಡ್ವೇನ್ರಿ? ಮಗು ಕೈಗೆ ಏನಾದ್ರು ಕೊಡ್ಬೇಕಾ? ಒಂದ್ ಕೆಲ್ಸ ಮಾಡು, ನಮ್ಮ ಮನೇಲಿ ಯಾವ್ದಾದ್ರು ಸಣ್ಣ ಮಗು ಇದೆಯಲ್ಲ, ಆ ಮಗುನ್ ಕರ್ಕೊಂಡೋಗಿ ಆ ಮಗು ಕೈ ಕೊಟ್ಬಿಟ್ಟು ಬಂದು. ನೋಡಿ ನಾನೇ ಇಲ್ಲಿ ಪೈಸಾ ಪೈಸಾ ಅಲಿತಾ ಇದೀನಿ, ಹೊಟ್ಟೆ ಗಿಟ್ಟಿಲ್ಲ ಅಂತ. ಇವಳು ಮಗು ಕೈಗೆ ಏನೋ ಕೊಟ್ಬಿಟ್ಟು ಬರ್ತಾಳೆ. ನನ್ನ ಕರ್ಮ, ಹೋಗ್ಲಿ ಬಿಡಿ. ಬೆಂಕಿಪಟ್ಟಣ ಇದ್ರೆ ಕೊಡಿ, ಹೋಗೋಲೆ ಹತ್ತಿಸ್ತೀನಿ. ಬೆಂಕಿಪಟ್ಟಣ ಇದ್ದಿದ್ರೆ ನಿಮ್ಮ ಅಪ್ಪನ ಸಹಿತ ಈ ಮನೆನ ಉರಿಸ್ಬಿಡ್ತಿದ್ದೆ. ಸುಮ್ನೆ ಹೊಟ್ಟೆ ಉರಿಸ್ಬೇಡ ನಂದು. ಅಯ್ಯೋ ರಾಮನೇ, ಇದೇನ್ರಿ ನಿಮ್ಗೇನ್ ಬಂದಿದೆ ಇವತ್ತು? ಬೆಂಕಿಪಟ್ಟಣ ಕೇಳಿದ್ರೆ ಬಂಬಡಿ ಹೊಡಿತಿದ್ದೀರಲ್ಲ. ನಿಮ್ ಮಾತು ಕೇಳ್ತಾ ಇದ್ರೆ ನನಗಂತೂ ಮೈ ಉರಿದು ಉರಿದು ಬೀಳ್ತಾ ಇದೆ ನೋಡಿ. ಮೈ ಉರಿದು ಬೀಳ್ತಾ ಇದೆಯಲ್ಲ, ಅದರಲ್ಲೇ ಹಚ್ಕೋ ಒಲೆನ. ಏನಂದ್ರಿ? ಅಲಕ್ಕಿ ನುಡ್ದೈತೆ, ಅಲಕ್ಕಿ ನುಡ್ದೈತೆ. ಈ ಮನೆಯಲ್ಲಿ ನನಗೆ ಈ ದಿನ ಊಟ ಸಿಗುತ್ತೈತೆ, ಊಟ ಸಿಗುತ್ತೈತೆ. ಶುಭ ನುಡ್ದೈತೆ ಹಕ್ಕಿ, ಶುಭ ನುಡ್ದೈತೆ. ನನಗೆ ತುತ್ತು ಕೊಟ್ಟವರ ಮನೆ ಬಂಗಾರವಾಗುತ್ತೈತೆ, ಅನ್ನ ವಿಕ್ಕದವರ ಮನೆಗೆ ಕನ್ನ ಬೀಳುತ್ತೈತೆ. ಆ ಲಕ್ಕಿ ನುಡ್ದೈತೆ ಶುಭ ಶಕನ ನುಡ್ದೈತೆ, ಆ ಲಕ್ಕಿ ನುಡ್ದೈತೆ ಶುಭ ಶಕನ ನುಡ್ದೈತೆ. ಮೂಡನ ದಿಕ್ಕಿಗೊಂದು ದುಃಖ ಐತೆ ಪಡವಣಾ ದಿಕ್ಕು, ಮೂಡನ ಪಡವಣ ದಿಕ್ಕಿ ಗೆದರೈತೆ ತೆಂಕಣಾ ದಿಕ್ಕು. ಇವನ್ ಯಾರೋ ಸೋಷಿಯಲ್ ಸ್ಟಡೀಸ್ ಮಾಸ್ಟರ್ ಇದ್ದಂಗ ಅವನೆ. ಏ ಅಲಕ್ಕಿ ಬರ ಹೇಳಿ, ಒಳಗ್ ಬರಯಾ, ಒಳಗ್ ಬರಯಾ. ನಿಮ್ಗೇನಾದ್ರು ಬುದ್ಧಿಗಿದ್ಯೇನ್ರಿ? ನಮ್ಮೊಟ್ಟೆ ಅನ್ನ ಕಂಡೆ ಆರ್ ದಿನ ಆಗಿದೆ, ಅವನ್ ಬೇರೆ ಕರಿತಾ ಇದ್ದೀರಲ್ಲ. ಒಳ್ಳೆ ಸುಮ್ಮನೆ ಇರೆ, ಯಾರ ಹತ್ರ ಯಾವಾಗ ಏನ್ ಕೆಲ್ಸ ಬರುತ್ತೋ ಹೇಳಕ್ ಆಗಲ್ಲ. ಬರ್ಲಿಲಿ, ಬಾ ಬಾಪ ಒಳಗ್ ಬಾ. ಏನಪ್ಪ ನಿನ್ನ ಹತ್ರ ಬೆಂಕಿಪಟ್ಟಣ ಇದೆಯಾ? ಬೆಂಕಿಪಟ್ಟಣ ಅಲ್ಲ ಸ್ವಾಮಿ, ನನ್ನ ಭಿಕ್ಷದವನು ಅಂತ ಹೇಳಿ ನನ್ನ ಹತ್ರನೇ ಭಿಕ್ಷಾ ಕೇಳ್ತಿದ್ರಿ ನೀವು. ಓ, ಯಾರು ಯಾವಾಗ ಎಲ್ಲಿ ಏನ್ ಕೆಲ್ಸ ಬರುತ್ತೆ ಹೇಳಕ್ ಆಗಲ್ಲ ಕಣ. ಕೊಡೆಯಾ ಸ್ವಲ್ಪ ಬೆಂಕಿಪಟ್ಟಣ ಕೊಡೆಯಾ. ಲಕ್ಕಿ ನೋಡ್ದೈತೆ. ಓ, ಮನೆ ಹೊರಗಡೆ ನಿಲ್ಸಬೇಕಾದವನ್ನ ನಿನ್ ಒಳಗಡೆ ಕರೆದ್ಬಿಟ್ಟೆ ನೋಡು. ಇಲ್ಲ ಬಾಗಿಲಲ್ಲಿ ಹೇಳ್ಬೇಕಿದ್ರೆ ಒಳಗ್ ಬಂದು ಹೇಳ್ತಿಲ್ಲ, ಬೆಂಕಿಪಟ್ಟಣ ಕೊಡಿ. ತಗೊಳ್ಳಿ ಸ್ವಾಮಿ. ತಗೊಳ್ಳ, ನಿನ್ ಪ್ರಾಬ್ಲಮ್ ಸಾಲ್ವ್, ಬೆಂಕಿಪಟ್ಟಣ ಸಿಕ್ತಾ. ಏನಪ್ಪ ಈ ಭಿಕ್ಷೆ ನಿಮ್ ವಂಶ ಪರಂಪರೆನಾ? ಏ ನಮ್ಗ್ಯಾಕ್ರಿ ಇದು ವಂಶ ಪರಂಪರೆ? ಅವನು ಪಿ ಯು ಸಿ ಸೆಕೆಂಡ್ ಇಯರ್ ಪಾಸು, ಗೊತ್ತಾ? ಆ ಲಕ್ಕಿ ನೋಡಿದ್ರೆ ತಿರ್ಗಾ ನೋಡು, ಪಿ ಯು ಸಿ ಸೆಕೆಂಡ್ ಇಯರ್ ಪಾಸ್ ಅಂತೆ. ಏ ನಿನ್ ಆಪ್ಷನಲ್ಸ್ ಭಿಕ್ಷೆನಾ? ಏ ಇಲ್ರಿ, ಇದು ನನ್ನ ಹ್ಯಾಬಿ. ಓಹೋ, ಏನ್ ಹ್ಯಾಬಿ ಅಲ್ಲ ಕಣೆಯ, ನೋಡಕ್ಕೆ ಬಿಳ್ಳಿಗಿದ್ಯಾ, ಚೆನ್ನಾಗಿದ್ಯಾ, ಒಳ್ಳೆ ಪರ್ಸನಾಲಿಟಿ, ಚೆನ್ನಾಗಿ ಮಾತಾಡ್ತೀಯ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾಕೆ ಟ್ರೈ ಮಾಡಬಾರ್ದಾಗಿತ್ತು ನೀನು? ಏ ಎಲ್ಲ ಆಯ್ತು ಸ್ವಾಮಿ, ಅಲ್ಲಿ ಹೋದ್ಮೇಲೆ ಈ ಗತಿ ಬಂದಿದ್ ನನಗೆ. ಓಹೋಹೋ, ಅದನ್ನು ಮುಗಿಸ್ಬಿಟ್ಟಿದ್ಯೋ ಸಾಹೇಬ್ರೆ. ಒಂದ್ ಮಾತು ಕೇಳ ನಿಮ್ಗೆ. ಆಯ್ತಪ್ಪ, ಬೆಂಕಿಪಟ್ಟಣ ತಗೊಂಡಿದ್ ತಪ್ಪಿಗೆ ನೀನ್ ಏನ್ ಹೇಳ್ತೀವೋ ಅದನ್ನೆಲ್ಲ ಕೇಳ್ಬೇಕಲ್ಲ, ಕೇಳು ಕೇಳು. ನಿಮ್ಮ ನೋಡಿದ್ರೆ ನನ್ಗನ್ಸುತ್ತೆ ನಾನು ನೀವು ಒಂದೇ ಅಂತ. ಒಂದೇ ಒಂದು ವ್ಯತ್ಯಾಸ, ನಾನು ಬೀದಿ ಸುತ್ತ ಭಿಕ್ಷೆ ಬೇಡ್ತೀನಿ, ನೀವು ಮುಂದಕ್ಕೆ ಹೋಗ್ಬೇಡ. ದೇವರಾಣೆ ಮುಂದಕ್ಕೆ ಹೋಗ್ಬೇಡ, ಕೈ ಮುಗಿತೀನಿ, ಮುಂದಕ್ಕೆ ಹೋಗ್ಬೇಡ. ತಗೊಳ್ರಿ ಬೆಂಕಿಪಟ್ಟಣ. ಆಯ್ತು, ತಗೋ ನೀನ್ ಬೆಂಕಿಪಟ್ಟಣ. ಯಾವನಿಗೆ ಬೇಕು ನೀನ್ ಬೆಂಕಿಪಟ್ಟಣ ತಗೋ ತಗೋ. ವಾರೆ ವಾ, ಎಂತ ಕೆಟ್ಟ ಕಾಲ ಬಂತು ಶಿವ. ಏನಾಯ್ತಪ್ಪ ನಿನ್ಗೀಗ? ಅಲ್ಲ ಸ್ವಾಮಿ, ನೀವು ಭಿಕ್ಷಕರೇ ನಾನು ಭಿಕ್ಷಕನೆ, ಆದ್ರೆ ಈ ಜನರ ಕಣ್ಣಿಗೆ ನಾನು ಮಾತ್ರ ಭಿಕ್ಷಿತ ಒಂಥರ ಕಾಣ್ತೀನಿ, ನೀವು ದೊಡ್ಡ ಮನುಷ್ಯರ ತರ ಕಾಣ್ತೀರಾ. ಸರಿ ಹೋಯ್ತು, ಹಂಗಾದ್ರೆ ಆಳೋ ಪಾರ್ಟಿನೂ ಅದನ್ನೇ ಮಾಡೋದು, ಅವ್ರನ್ನು ನಿನ್ ಲೆಕ್ಕ ಸೇರ್ಸಕ್ಕಾಗತ್ತಾ? ನೋಡಯ್ಯ, ನಂದು ನಿಂದು ಕಸ್ಬು ಒಂದೇ, ಆದ್ರೆ ನೀನು ಓಪನ್ ಪೋಸ್ಟ್ ಕಾರ್ಡ್ ಎಲ್ರಿಗೂ ಕಾಣ್ತೀಯ, ನಾನು ಇನ್ಲೈನ್ ಲೆಟರ್, ನಮ್ದೆಲ್ಲ ಒಳಗೇ ನಡೆಯುತ್ತೆ. ನಸೀಬು, ಬೆಳಿಗ್ಗೆನೆ ಭಿಕ್ಷನ್ ಮನೆಗೆ ಭಿಕ್ಷೆ ಕೇಳಕ್ ಬಂದಿದ್ದೀನಿ, ಶಿವನೇ ಕಾಪಾಡಬೇಕು. ಅಲಕ್ಕಿ ನೋಡಿ, ಮನೆಯಿಂದ ಹೊರಗಡೆ ಹೋದ್ಮೇಲೆ ಶುರು ಮಾಡ್ಕೊಳ್ಳಯ್ಯ, ಇಲ್ಲೇ ಶುರು ಮಾಡ್ಕೋಬೇಡ. ಪದಿತಿ ಸದ್ಯ ಓದಾಯವನು. ನಮ್ಗೆ ಈ ಬಾಳನ್ನ ನೋಡ್ತಿದ್ರೆ ನಾವ್ಯಾಕಿನ್ನು ಬದುಕಿರ್ಬೇಕು ಅನಿಸ್ತಾ ಇದೆ. ಈ ದರಿದ್ರ ದೇಶದಲ್ಲಿ ತಿನ್ನೋ ಕಿಟ್ಟಿಲ್ಲ, ಉಡೋಕ್ ಬಟ್ಟೆ ಇಲ್ಲ, ನಾವ್ಯಾಕ್ರಿ ಇನ್ನು ಬದುಕಿರ್ಬೇಕು? ನಾವು ಬದುಕಿ ಏನ್ ಸಾಧಿಸೋದಿದೆ? ಹೀಗೆ ನಮ್ ಸಂಸಾರ ಮುಂದುವರೆದ್ರೆ ನಾವ್ ಹ್ಯಾಗ್ರಿ ಬದುಕೋದು? ಎಲ್ಲ ಕತೆಗೂ ಒಂದು ಅಂತ್ಯ ಇದೆ ಕಣೆ. ಏನ್ರೀ
ಏನೇ ಅದು? ಸ್ವಲ್ಪ ಇಲ್ಲಿ ಬರ್ತೀರಾ? ನಾನು ಬರಲ್ಲ, ಅಲ್ಲಿಂದಲೇ ಮಾತಾಡು. ಅಯ್ಯೋ ಸ್ವಲ್ಪ ಹತ್ರ ಬನ್ರಿ, ನಿಮ್ಮ ಹತ್ರ ಒಂದು ಗುಟ್ಟಾಗಿ ಮಾತಾಡೋದಿದೆ. ಗುಟ್ಟೋ ಜುಟ್ಟೋ ಏನ್ ಹೇಳ್ಬೇಕು ಅಲ್ಲಿಂದಾನೆ ಹೇಳು, ನಾನು ಮಾತ್ರ ಹತ್ರ ಬರಲ್ಲ. ಅಯ್ಯೋ ಬನ್ನಿ ಅಪ್ಪ. ನಾನು ಬರಲ್ಲ ಬರಲ್ಲ ಬರಲ್ಲ. ಅಯ್ಯೋ ಇದೆಲ್ರಿಗೂ ತಿಳಿಸೋ ವಿಷಯ ಅಲ್ಲ ರೀ, ನಿಮಗ್ ಮಾತ್ರ ಹೇಳ್ಬೇಕು, ಬನ್ರಿ. ಇಡೀ ಪ್ರಪಂಚಕ್ಕೆ ಗೊತ್ತಾದ್ರೂ ಚಿಂತೆ ಇಲ್ಲ, ನೀನು ಜೋರಾಗಿ ಹೇಳೋ, ನೀನ್ ಅಲ್ಲೇ ಹೇಳೋ, ನಾ ಇಲ್ಲೇ ಕೇಳ್ತೀನಿ. ಅಣ್ಣ ನೀವಾದ್ರೂ ಹೇಳಿ ಅಣ್ಣ ಸ್ವಲ್ಪ ಬರೋದಿಕ್ಕೆ. ಹೋಗ ಪಾಪ ಎಂಬ ಏನೋ ಕರೀತಾರೆ ನಿನ್ನ ಹತ್ರ, ಪರ್ಸನಲ್ ಆಗಿ ಮಾತಾಡ್ಬೇಕಂತೆ. ಹೋಗ ಹತ್ರ ಹೋಗಿ ಮಾತಾಡ್ ಹೋಗು. ಯೋ ನಿನಗ್ ಗೊತ್ತಿಲ್ಲ, ನಾನು ಪರ್ಸನಲ್ ಆಗಿ ಹತ್ರ ಹೋಗಿ ಮಾತಾಡಿ ಮಾತಾಡೇನಿ. 8 ಕ್ಯೂ ನಿಂತ್ಕೊಂಡು ನನ್ನ ಮನೆ ಬೇಬಿ ಸಿಟಿಂಗ್ ಸೆಂಟರ್ ಆಗಿರೋ. ನೀವು ಹಾಗಂದ್ಬಿಟ್ರೆ ನಾನು ಹಾಗೆ ಮಾತಾಡೋದು? ಟೆಲಿಫೋನ್ ಅಲ್ಲಿ ಮಾತಾಡು. ಅಲ್ಲಯ್ಯ ನೀನು ಸ್ಥಿತಿ ನೋಡಿದ್ರೆ ನನಗೆ ನಗಬೇಕು ಅಳ್ಬೇಕು ಒಂದು ಅರ್ಥ ಆಗ್ತಾ ಇಲ್ಲ ಬಿಡು. ಇದೇ ಕಣೆಯ ಸಂಸಾರ ನಿನಗೆಲ್ಲ ಅರ್ಥ ಆಗ್ಬೇಕು. ನಿನಗೆ ಮದುವೆ ಇಲ್ಲ, ಮಕ್ಕಳಿಲ್ಲ, ಪುಣ್ಯಾತ್ಮ ಜಾಲಿಯಾಗಿದ್ಯಾ? ಯೋ ನೀನ್ ನನ್ನ ಸ್ನೇಹಿತ ನೋಡಯ್ಯ, ನಿನಗೊಂದು ಫ್ರೀಯಾಗಿ ಅಡ್ವೈಸ್ ಕೊಡ್ತೀನಿ ಕೇಳು. ಈ ದೇಶದಲ್ಲಿ ಏನು ಬೇಕಾದ್ರೂ ಮಾಡು, ಆದ್ರೆ ಮದುವೆ ಮಾತ್ರ ಮಾಡ್ಕೋಬೇಡ. ಹಂಗು ಅಪ್ಪಿ ತಪ್ಪಿ ಮದುವೆ ಆದ್ರೆ ಹೆಂಡತಿಗೆ 2 ಮಕ್ಕಳಾಗೋ ತನಕ ಅವಳು ಕರೆದಾಗೆಲ್ಲ ದಿವಸಕ್ಕೆ 10 ಸತಿ ಕರೆದ್ರು ಬೇಕಾದ್ರೆ ಹೋಗು. ಆದ್ರೆ 2 ಮಕ್ಕಳು ಆದ್ಮೇಲೆ ಅವಳು ನೇಣ ಹಾಕೊಂಡು ಸತ್ರು ಅಗ್ಗ ಬಿಚ್ಚಕ್ಕೆ ಹೋಗ್ಬೇಡ. ಯಾಕೆಂದ್ರೆ ಈ ಸಂಸಾರ ಬಳಿ ಡೇಂಜರ್ ಸುಡುತ್ತೆ ನೋಡಯ್ಯ. ಈ ಸಂಸಾರ ಇನ್ನು ನನಗೆ ಅರ್ಥ ಆಗಿಲ್ಲ. ಇದೇನೋ ಸಂ ಏನೋ ಸಾರ, ಈ ಸಂ ಏನು ಈ ಸಾರ ಏನು ಅರ್ಥ ಆದ್ಮೇಲೆ ನಾನೇ ನಿನಗೆ ಕರೆದು ಹೇಳ್ತೀನಿ.